नमस्कार वीक्षक हतोत्तर लोकसभा चुनाव के इन दिन बाकी ना नम तुमकूर लोकसभा क्षेत्र गुब्बी तालूकी जन यार परवा निर्तार बसवराज कड़े निर्तार अथवा देवेगौड़ के वोटना हाँतार प्रधान मोदी आय्के अथवा राहुल गांधी आय्के सो इला प्रश्नेगू उत्तरव हूकोदे ना गुब्बियाली गुब्बिया जन ऐन हेतर आवर नारीमीडित हेगे गुब्बिया जन यार पर मत याचने एपिसोड गुब्बिया जनते नम कार्यक्रम आरंभ माता वीक्षक जन ऐन हेतर अवर मतुन यार परवा मतव हाँतर नोड़ बनी ओके वीक्षक जन यूथ्सर ओपीनियन केळोण बनी मैडम नमस्ते नमस्ते मैडम निम्म हेसरु जयलक्ष्मी जी जयलक्ष्मी अवरे तुमकूर लोकसभा क्षेत्र एलेक्षन हत्र बर्ता है सो इल्ली अभ्यर्थिगळु इब्बरु इद्दारे जी एस बसवराज अवरु इद्दारे हागेने देवेगौड़ इद्दारे निम्म आय्के यारु इन्नु डिसाइड माडिल्ल मैम इन्नु डिसाइड माडिल्ल कन्फ्यूजन अल्ली इद्दीरा फेवरेट गुब्बी क्षेत्र पक्ष अंत यार बीजेपी जे डी एस मैडम इन पक्ष बेलू गोके प्रधान नरेंद्र मोदी आगे राहुल गांधी आगे नरेंद्र मोदी आगे या मैडम मोदी मैडम बेरे देश के चना रिलेशन हमारे मत रईत्र साल माना मत ईच इंडिविजुअल प्रॉब्लम मैडम अद्क मैडम नमस्ते नमस्ते अनीता 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 ऐनकीरा थर्ड बीकॉम थर्ड बीकॉम ओके अनीता लोकसभा इलेक्शन इब्रु अभ्यर्थी निम्म आय्के यारु देवेगौड़ देवेगौड़ याके ಅದು ನಮಗೆ ಆ ಪಕ್ಷ ಅಂದ್ರೆ ನಮಗೆ ತುಂಬಾ ಇಷ್ಟ ಜೆಡಿಎಸ್ ಸಪೋರ್ಟ್ ಮಾಡ್ತೀರಾ ನೀವು ಯಾಕೆ ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಿರೋದು ಅದು ಅಲ್ಲಿ ಅವರ ಕಡೆಯಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಅಂದ್ರೆ ಏನು ನಿಮಗೆ ಹೆಲ್ಪ್ ಆಗಿದೆ ನಿಮ್ಮ ಫ್ಯಾಮಿಲಿ ಗೆ ನಿಮ್ಮ ಮೂರು ಫ್ಯಾಮಿಲಿ ಅಂಬಿತ್ತು ಮೂರಿಗೂ ಹೆಲ್ಪ್ ಆಗಿದೆ ಅದಕ್ಕಿಂತ ಲೈಕ್ ಮಾಡ್ತೀನಿ ಪರ್ಸನಲಿ ಹೆಲ್ಪ್ ಮಾಡಿದರಾ ಪರ್ಸನಲ್ ಆಗಿ ಏನಿಲ್ಲ ಊರಿಗೆ ಹೆಲ್ಪ್ ಮಾಡಿದರಾ ಅದಕ್ಕೆ ಲೈಕ್ ಓಕೆ ಸೋ ದೇವೇಗೌಡರು ವಂಶಸ್ಥರಲ್ಲ ನಿಮಗೆ ಹೆಲ್ಪ್ ಮಾಡಿದರೆ ಅಂತ ಹೇಳಿ ಓಕೆ ಪ್ರಧಾನಿ ಯಾರಾಗಬೇಕು ಮೋದಿನ ನರೇಂದ್ರ ಮೋದಿ ಆಗಬೇಕು ಯಾಕೆ ಅವರು ಹೊಸ ಹೊಸ ಯೋಜನೆ ರೂಢಿಗೆ ತಂದ ಜಾರಿಗೆ ತಂದವರೆ ಅದಕ್ಕೆ ಅವರು ಆಗಬೇಕು ಮತ್ತೆ ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸೋ ಅದಕ್ಕೆ ಅವರು ಯಾಕೆ ರಾಹುಲ್ ಗಾಂಧಿ ಅವರು ಏನು ಮಾಡಲ್ವಾ ಅವರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಓಕೆ ಇನ್ನೊಂದಷ್ಟು ಜನ ಇದ್ದಾರೆ ಮಾತಾಡಿಸೋಣ ಬನ್ನಿ ಅವರ ಹತ್ರ ಹಲೋ ನಮಸ್ತೆ ನಿಮ್ಮ ಹೆಸರು ಮಮತಾ ಮಮತಾ ಅವರೇ ಏನು ಮಾಡ್ತಿದ್ದೀರಾ ಫೈನಲ್ ಇಯರ್ ಬಿಕಮ್ ಫೈನಲ್ ಇಯರ್ ಬಿಕಮ್ ಓಕೆ ಮಮತಾ ಅವರೇ ಈಗ ಲೋಕಸಭಾ ಎಲೆಕ್ಷನ್ ಇದೆ ಸೋ ಇಬ್ರು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ದೇವೇಗೌಡರು ಹಾಗೇನೇ ಜಿ ಎಸ್ ಬಸವರಾಜ್ ಅವರು ನಿಮ್ಮ ಆಯ್ಕೆ ಯಾರು ಕನ್ಫ್ಯೂಷನ್ ಮ್ಯಾಮ್ ಇನ್ನು ಡೌಟ್ ಕ್ರಿಯೇಟ್ ಕ್ಲೀನಾಗಿ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಸೊ ಯಾವ ಅಭ್ಯರ್ಥಿನೂ ಈಗ ಅಭ್ಯರ್ಥಿನೇ ನಿಮಗೆ ಡೌಟ್ ಅಂತ ಹೇಳ್ತಾ ಇದ್ದೀರಾ ಓಕೆ ಪ್ರಧಾನಿ ಯಾರಾಗಬೇಕು ಮೋದಿನ ಮೋದಿ ಅವರು ಯಾಕೆ ಮೇಡಮ್ ಮೋದಿ ಅವರು ತುಂಬಾ ಹೆಲ್ಪ್ ಮಾಡಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ನಡೀತಲ್ಲ ಪುಲ್ವಾಮಾ ದಾಳಿಲಿ ಮತ್ತೆ ಅವರೇ ಬರಬೇಕು ಅಂತ ಸೊ ಪುಲ್ವಾಮಾ ಸ್ಟ್ರೈಕ್ ಒಂದು ರೀಸನ್ ಗೆ ಮೋದಿನ ಸೆಲೆಕ್ಟ್ ಮತ್ತೆ ಇಂಪ್ರೂವ್ಮೆಂಟ್ ಎಲ್ಲ ಮಾಡ್ತಿದ್ರಲ್ಲ ಮತ್ತೆ ಮುಂದೆನೂ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಿಂದ ಓಕೆ ವೀಕ್ಷಕರೇ ಮತ್ತಷ್ಟು ಜನ ಯೂತ್ಸ್ ಇದ್ದಾರೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ ಹೆಸರು ರಂಜಿತಾ ರಂಜಿತಾ ಅವರೇ ಸೊ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸೊ ನಿಮ್ಮ ಅಭ್ಯರ್ಥಿ ಯಾರು ದೇವೇಗೌಡರು ಇದ್ದಾರೆ ಜಿ ಎಸ್ ಬಸವರಾಜ್ ಅವರು ಇದ್ದಾರೆ ನೀವು ಆಯ್ಕೆ ಮಾಡೋದಾದ್ರೆ ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಾ ಅದೇ ನಾವು ದೇವೇಗೌಡರಿಗೆ ಓಟ್ ಹಾಕ್ಬೇಕು ಅಂತ ಇದ್ದೀವಿ ಆದ್ರೆ ಕೇಂದ್ರದಿಂದ ನೋಡಿದ್ರೆ ಮೋದಿಗೆ ಓಟ್ ಹಾಕ್ಬೇಕು ಅನ್ಸುತ್ತೆ ದೇವೇಗೌಡರು ಒಂದ್ ಕಡೆ ನೋಡಿದ್ರೆ ಅವ್ರದ್ದು ಇನ್ನೇನು ಲಾಸ್ಟ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ಬೇಕು ಅಂತ ಅನ್ಸುತ್ತೆ ಕೇಂದ್ರದಲ್ಲಿ ನೋಡಿದ್ರೆ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹಾಕ್ಬೇಕು ಅಂತ ಅನ್ಸುತ್ತೆ ಓಕೆ ಟೋಟಲ್ ಆಗಿ ಈಗ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ದೇವೇಗೌಡರು ಬೇಕಾ ಮೋದಿ ಬೇಕಾ ಅಂತ ಸೊ ಇಲ್ಲಿ ನಮ್ಮ ತುಮಕೂರಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ಸೊ ಬಿಜೆಪಿನ ಸೆಲೆಕ್ಟ್ ಮಾಡ್ತೀರಾ ಅಥವಾ ಮೈತ್ರಿ ಸರ್ಕಾರದವರಿಗೆ ಓಟ್ ಹಾಕ್ತೀರಾ ಹೇಗೆ ಮೈತ್ರಿ ಸರ್ಕಾರದವರಿಗೆ ದೇವೇಗೌಡರಿಗೆ ಓಟ್ ಹಾಕೋದು ಓಕೆ ಪ್ರಧಾನಿ ಯಾರಾಗಬೇಕು ಮೋದಿನ ರಾಹುಲ್ ಗಾಂಧಿನ ಆದ್ರೆ ಪ್ರಧಾನಿ ಮಾತ್ರ ಮೋದಿನೇ ಹಾಕ್ಬೇಕು ಅಂತ ಅನ್ಸುತ್ತೆ ಆದ್ರೆ ಓಟ್ ಹಾಕೋದು ಮಾತ್ರ ನಾವು ಜೆಡಿಎಸ್ಗೆ ಜೆಡಿಎಸ್ ಇಂದ ನಮಗೆ ತುಂಬಾ ಉಪಕಾರ ಆಗಿದೆ ಹಾಗಾಗಿ ಜೆಡಿಎಸ್ಗೆ ಹಾಕ್ಬೇಕು ಅಂತ ಓಕೆ ವೀಕ್ಷಕರೇ ನಮ್ಮ ಕಲ್ಪತರು ನಾಡಿನ ಸಿಂಬಲ್ ತೆಂಗಿನ ಕೈ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದು ಗುಬ್ಬಿ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಎಂದೇ ಹೆಸರಾಗಿರುವಂತಹ ಗುಬ್ಬಿ ಕ್ಷೇತ್ರದ ಎಪಿಎಂಸಿ ಯಾರ್ಡ್ ನಲ್ಲಿ ಇದ್ದೀವಿ ಇವತ್ತು ಸೊ ಇಲ್ಲಿನ ಜನ ಏನ್ ಹೇಳ್ತಾರೆ ಅವ್ರ ಹತ್ರನೆ ಕೇಳೋಣ ಬನ್ನಿ ಸರ್ ನಮಸ್ತೆ ಹೇಳಿ ಮೇಡಮ್ ಸರ್ ಇಲ್ಲಿ ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ನಿಮ್ಮ ಆಯ್ಕೆ ಯಾರು ಬಿಜೆಪಿ ಯಾಕೆ ಸರ್ ಬಿಜೆಪಿ ಬಸವರಾಜ್ ಮೋದಿ ಒಳ್ಳೆ ಸರ್ ಬಿಜೆಪಿ ಬಿಜೆಪಿ ಬಸವರಾಜ್ ಅವರು ಮೋದಿಗೋಸ್ಕರ ಬಸವರಾಜ್ ಅವರನ್ನ ಸೆಲೆಕ್ಟ್ ಓಕೆ ನಮ್ಮ ಮೋದಿ ಮಕ್ಕ ನೋಡೋರು ಓಕೆ ನಿಮ್ಮ ವೋಟ್ ಯಾರಿಗೆ ನಮ್ಮ ಬಿಜೆಪಿಗೆ ಯಾಕೆ ಬಿಜೆಪಿ ಮೋದಿ ಸರ್ಕಾರ ನಡೀತಾ ಅವರೇ ಇವರೆಲ್ಲ ಹೊಡ್ಕಂತ ತಿನ್ನೋರು ಯಾರು
ಬೇರೆ ಬೇರೆ ಪಕ್ಷದವರು ಹೆಸರು ಹೇಳಕ್ ಹೋಗಲ್ಲ ನಾವು. ಓಕೆ, ಒಟ್ಟಾರೆ ನಿಮ್ಮ ಓಟು? ನಮ್ಮ ಓಟು ಬಿಜೆಪಿ, ಪಕ್ಕ ಬಿಜೆಪಿ. ಬಿಜೆಪಿ ಮೋದಿ, ಬಿಜೆಪಿ ಮೋದಿ ಮೋದಿ. ನಮಗೆ ದೇಶ ಲೂಟಿ ಮಾಡ್ತಾರ ಅವರು, ಕಾಂಗ್ರೆಸ್ ನವರು ಅಷ್ಟೇ. ವೀಕ್ಷಕರೇ, ಜೆಡಿಎಸ್ ನ ಭದ್ರಕೋಟೆ ಆದ್ರೂ ಸಹ ತುಂಬಾ ಜನ ಇಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಯಾಕೆ? ಕಾರಣ ಮೋದಿ. ಸೊ ಇನ್ನೊಂದಷ್ಟು ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ತಾತಾ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಹಲೋ, ನಾವು ಬಿಜೆಪಿ, ಬೇರೆ ಪಕ್ಷದವರು ಕೆರೆಗಳಿಗೆ ನೀರು ಬಿಡ್ತಾ ಇಲ್ಲ, ಧಾರವಾಡೆ ಹೊಡ್ಕೊಂಡು ತಿನ್ಕೊಂಡು ಅಷ್ಟು ದುಡ್ಡು ಮಾಡ್ಕೊಂಡು ಅವರು ಮಾಡದೆ ಒಟ್ಟು ಮೋದಿ ಸರ್ಕಾರ ಮಾತ್ರ ಪಕ್ಕವಾಗಿ ಅವರು ನಡೆಸ್ತಾರೆ. ಯಾವ ಯೋಚನೆ ಇಲ್ಲ ನಮ್ಮ ದೇಶವಲ್ಲ, ನಮ್ಮ ಇದರಲ್ಲಿ ಎಲ್ಲ ಬಿಜೆಪಿ ವೋಟ್ ಮಾಡಬೇಕು ಅಂತ ಅವ್ರು ಬೇಡ್ಕೊಳ್ತೇನೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವ ಕೆರೆಗಳು ನೀರು ಬಿಟ್ಟಿಲ್ಲ, ಜನಗಳು ಹೆಂಡತಿ ಮಕ್ಕಳು ಮೂಗು ಬಟ್ಟಲ್ಲ ಆಡಕ್ಕೆ ಎಲ್ಲ ಬೋರ್ಗಳಿಗೆ ಅಜ್ಞಾನ ಹಾಕಿ ತೆಂಗಿನ ಮರ ಸುಳ್ಳೆಲ್ಲ ಬಿದ್ದೋಗ್ಬಿಟ್ಟವೆ. ರೈತರು ಈ ಥರ ಇದನ್ನ ಮೋದಿ ಅವರು ಒಬ್ಬೊಬ್ರಿಗೆ 2000 ರೂಪಾಯಿಗೆ ಬ್ಯಾಂಕ್ ಹಾಕ್ತಾವ್ರೆ, ಜನಗಳು ನಿಷ್ಠೆಯಿಂದ ಜೀವನ ಮಾಡಿ ಅಂತ. ಇವರೇನೂ ಹಾಕಿಲ್ಲ, ಸಾಲ ಮನ್ನನೂ ಮಾಡಿಲ್ಲ. ಇವರು ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮನ್ನಾ ಮಾಡ್ತೀವಿ ಮನ್ನಾ ಮಾಡ್ತೀವಿ ಅಂತ ನಾ ಮಾಡ್ಕೊಂಡು ಅಪ್ಪ ಮಕ್ಕಳು ಸೊಸೆದ್ರು ಎಲ್ಲ ರಾಜಕೀಯ ನಿಂತ್ಕೊಂಬಿಟ್ಟವ್ರೆ. ಇವರೇನು ಕೊಲ್ಲೆ ಹೊಡೆಯರೆ ಹೊರತು ನಮ್ಮ ಮೋದಿ ಥರ ಇವರು ಮಾಡಾರಲ್ಲ. ದಯವಿಟ್ಟು ಎಲ್ಲ ಬಿಜೆಪಿ ಕೋಟ್ ಮಾಡಬೇಕಂದ್ರೆ ಗುಬ್ಬಿ ತಾಲೂಕಿನವರು ನಾನು ನಿಮ್ಮಲ್ಲಿ ಸಮಯ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ದೇಶನೇ ಕೊಳ್ಳೆ ಹೊಡಿತಾ ಇರೋ ಅಂತ ಬೇರೆ ಪಕ್ಷದವ್ರಿಗೆ ನಾವು ಎಂದಿಗೂ ಕೂಡ ವೋಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮತ್ತಷ್ಟು ಜನ ಇನ್ನೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಓಕೆ ವೀಕ್ಷಕರೇ, ಇವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಕುಮಾರಣ್ಣವರು ರೈತರ ಮೇಲೆ ಕಾಲೇಜಿ ಐತೆ, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಆದ್ರೂ ಇವತ್ತಿನ ಸರ್ಕಾರದಲ್ಲಿ ಉತ್ತಮವಾದ ಅಭಿವೃದ್ಧಿ ಕಾರ್ಯಕ್ರಮಗಳು ತತ್ತವ್ರೆ. ಕುಮಾರಣ್ಣವ್ರು ಮಾಡ್ತಾ ಇರೋ ಕಾರ್ಯಕ್ರಮಗಳು ಒಂದು 10 ಪೈಸೆಗಾದ್ರೂ 20 ಪೈಸೆ ರೈಟು ಅಂತ ನಮ್ಗೆ ಅನಿಸ್ತೈತೆ. ಒಬ್ಬ ಪ್ರಧಾನಿ ಆಗಿರೋ ಮಾಜಿ ಇವರು ದೇವೇಗೌಡರು ಇವತ್ತು ರಾಜಕೀಯಕ್ಕೆ ನಿಂತವ್ರೆ. ಅವರು ಪ್ರಧಾನಿ ಆಗಿರೋದಕ್ಕೆ ನಾವು ಒಳ ಹೊಣೆಯಲ್ಲ. ಆದರೆ ಈ ಸತಿ ಬಂದರೆ ಏನಾದರೂ ಕಾರ್ಯಕ್ರಮಗಳು ತತ್ತಾರೆ ಅಂತ ನಾವು ಭಾಳ ಆಶೀರ್ವಾದ ಇಟ್ಕೊಂಡಿದ್ವಿ. ರೈತರ ಮೇಲೆ ಕಾಳಜಿ ಐತೆ ಕುಮಾರಣ್ಣವ್ರಿಗೆ. ಅವರು ಈ ಸತಿ ರಾಜಕೀಯದಲ್ಲಿ ಭಾಳ ವ್ಯಕ್ತಿತ್ವ ಉಳಿಸ್ಕೊಂಡವ್ರೆ ಅಂತ ನಾನು ಹೇಳಬಲ್ಲೆ. ಅಲ್ಲಿ ನಿಮ್ಮ ಒಟ್ಟು ದೇವೇಗೌಡರಿಗೆ? ಹೌದು. ಓಕೆ, ಪ್ರಧಾನಿ ಯಾರಾಗಬೇಕು, ಮೋದಿನಾ ರಾಹುಲ್ ಗಾಂಧಿನಾ? ಮೋದಿ ರಾಹುಲ್ ಗಾಂಧಿ ಅಂತ ನಮಗೇನು ಎಚ್ಚಿತ್ತಿರ್ತವಿಲ್ಲ. ಯಾರಾದರೂ ಒಳ್ಳೆಯದೇ. ರಾಹುಲ್ ಗಾಂಧಿ ಈ ಮೈತ್ರಿ ಸರ್ಕಾರದಲ್ಲಿರೋಂಥವ್ರು, ದೇವೇಗೌಡರೇ ಆಗಲಿ ರಾಹುಲ್ ಗಾಂಧಿ ಆಗಲಿ ಮೋದಿ ಅವರೇ, ಅದು ನೆಕ್ಸ್ಟ್ ರೀ. ನಮ್ಮ ಅಭಿಪ್ರಾಯ ಇಷ್ಟು ಹೇಳಬಲ್ಲೆ. ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ದೇವೇಗೌಡರು ಬಂದೇ ಒಳ್ಳೇದು ಅಂತ ಹೇಳ್ತಿದ್ದೀರಾ? ನಾವು ಹಂಗಂತೀವಿ, ಆಗ್ತಾ ಇದ್ರ ಆಗಲ್ಲ. ಓಕೆ ಸರ್, ನಮಸ್ತೆ. ನಿಮ್ಮ ಓಟು ಯಾರಿಗೆ ಸರ್? ನಮ್ಮ ಓಟು ನಮ್ಮದು ಎಲ್ಲ ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿ ಬಿಜೆಪಿ ಸರ್, ಯಾಕೆ ಸರ್ ಬಿಜೆಪಿ? ಬಿಜೆಪಿ ಅವರು ಎಲ್ಲ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಪ್ರಧಾನಿ ಯಾರಾಗಬೇಕು, ರಾಹುಲ್ ಗಾಂಧಿನಾ ಮೋದಿನಾ? ಮೋದಿನೇ ಆದರೂ ಒಳ್ಳೇದು. ಮೋದಿನೇ ಆದರೂ ಒಳ್ಳೇದು, ರಾಹುಲ್ ಗಾಂಧಿ ಆಗಬಾರ್ದು? ಏ ಆಗಬಾರ್ದು ಅಂತೆಲ್ಲ ಬಂದರೆ ಬೇರೆ ಕಡೆ ಬಂದರೆ ಏನು ಮಾಡೋಕ್ಕಲ್ಲ ನಾವು. ಓಕೆ, ಸೊ ನಿಮ್ಮ ಓಟು ಬಿಜೆಪಿಗೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಓಟು ಯಾರಿಗೆ ಸರ್? ತಾಲೂಕು ಆಫೀಸಲ್ಲಿ ಲಂಚ ತಗೊಳ್ಳೋಲ್ಲ, ಅದು ಲಂಚ ತಪ್ಪಿಸಾರಲ್ಲ ಅವ್ರಿಗೆ ಓಟು. ಲಂಚ ತಪ್ಪಿಸ್ಬೇಕು. ಸೊ ಯಾರು ಬಂದ್ರೆ ಲಂಚ ತಪ್ಪಬಹುದು ಅಂತ ಹೇಳ್ತಾ ಇದ್ದೀರಾ? ದೇವರೇ ಬಂದ್ರು ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹಾಗಾದ್ರೆ ನಿಮ್ಮ ಪ್ರಕಾರ ಓಟ್ ಹಾಕೋದೇ ತಪ್ಪ? ತಪ್ಪೇ. ಓಟ್ ಹಾಕೋದಿಲ್ವಾ ಹಾಗಾದ್ರೆ ನೀವು? ನಾವಂತೂ ಹಾಕಲ್ಲ, ನಾನು ಹಾಕೋದಿಲ್ಲ. ಓಟ್ ಹಾಕಿಲ್ಲ, ಹಾಕೋದಿಲ್ಲ, ಹಾಕೋದಿಲ್ಲ. ಯಾಕೆ ಈ ತರ ನಿರ್ಧಾರ ಮಾಡಿದ್ದೀರಾ? ಸರಿ ಇಲ್ಲ ಅಲ್ಲ ಮೇಡಮ್, ಎಲ್ಲ ಭ್ರಷ್ಟಾಚಾರಿಗಳನ್ನ ಯಾರು ಲಂಚನೆಯ. ಇವಾಗ ಮತದಾನ ಮಾಡುವಾಗ ದುಡ್ಡು ಕೊಡಂಗಿಲ್ಲ ಅಂತ ರೂಲ್ಸೇ ಇದೆ. ಹಾ, ದುಡ್ಡು ಪಟ್ಟೆ ಕೊಡ್ತಾರೆ, ಎಲ್ಲರಿಗೂ ಗೊತ್ತು. ಚುನಾವಣಾ ಆಯೋಗಕ್ಕೂ ಗೊತ್ತು. ಅದು ದುಡ್ಡಂತೂ ತಗೊಂಡೇ ತಗೊಳ್ತಾರೆ, ಎಲ್ಲವ ಹಿಡಿತನೂ ಇಲ್ಲ ಏನೂ ಇಲ್ಲ. ಏನ್ ಮಾಡ್ತೀರಾ, ಯಾಕೆ ಹಾಕ್ತೀರಾ ಓಟ? ಸೊ ಅಲ್ಲಿಗೆ ನಿಮ್ಮ ಪ್ರಕಾರ ಓಟ್ ಹಾಕೋದೇ ತಪ್ಪು? ನನ್ನ ಪ್ರಕಾರ ತಪ್ಪು ಅಷ್ಟೇ, ನನ್ನ ಅನಿಸಿಕೆ. ಸೊ ವೀಕ್ಷಕರೇ, ಇಲ್ಲಿ ವೋಟಿಂಗ್ ಮಾಡೋದೇ ತಪ್ಪು ಅಂತಿದ್ದಾರೆ. ಕಾರಣ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಸೊ ಇದು ತಪ್ಪ ಸರಿನಾ ಗೊತ್ತಿಲ್ಲ, ಆದ್ರೆ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಹಾಗಾದ್ರೆ ನಮ್ಮ ಜನರು ಅವರನ್ನ ಅವರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂತಾರೆ ಕೇಳೋಣ. ಸರ್ ನಿಮ್ಮ ಓಟ್ ಯಾರಿಗೆ? ಮೋದಿ. ಯಾಕೆ ಸರ್ ಮೋದಿ? ನಮ್ಮ ದೇಶದಲ್ಲಿ ಒಬ್ಬ ಬಲಶಾಲಿಯಾದಂಥ ಪ್ರಧಾನಿ, ಮುಂದೆ ನಮ್ಮ ದೇಶವನ್ನು ಉತ್ತುಂಗಕ್ಕೆ ಏರಿಸುವಂಥ ಪ್ರಧಾನಿ ನಮ್ಮ ನರೇಂದ್ರ ಮೋದಿಯವರು. ಇನ್ನು ಮುಂದೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ಯುವಕರು ಮುಂದೆ ನಿರುದ್ಯೋಗಿಗಳಾಗ್ದಂಗೆ ಎಲ್ಲರೂ ಒಂದು ಖುಷಿಯಾಗಿರಬೇಕು ಅಂದರೆ ನಮ್ಮ ನರೇಂದ್ರ ಮೋದಿಯವರೇ ನೆಕ್ಸ್ಟ್ ಪ್ರಧಾನಿ ಆಗಬೇಕು. ಅದೇ ಆಗ್ತಾರೆ, ಇದಕ್ಕೆ 100%ಗೆ 100% ಸತ್ಯ. ಸೊ ಯುವಕರಿಗೆ ಹೆಲ್ಪ್ ಆಗುತ್ತೆ, ಹಾಗೇನೆ ದೇಶ ರಕ್ಷಣೆ ಪರ್ಪಸ್ ಇಂದ ನೀವು ಮೋದಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಒಂದು ಮನೆಗೆ ಒಬ್ಬ ಯಜಮಾನ, ಪವರ್ಫುಲ್ ಯಜಮಾನ ಇದ್ರೆ ಮನೆ ಹೆಂಗೆ ಉತ್ತುಂಗಕ್ಕೆ ಏರುತ್ತೆ ಅನ್ನೋಕ್ಕೆ ಉದಾಹರಣೆ ನಮ್ಮ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಇದ್ರೆ ಮಾತ್ರ ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಏರಕ್ಕೆ
ಒಂದು ಸಾಧ್ಯವಾಗುತ್ತೆ. ಅದರಿಂದ ನಾವು ನರೇಂದ್ರ ಮೋದಿ ಮಾಡ್ತೀವಿ. ನರೇಂದ್ರ ಮೋದಿ ವೋಟ್ ಮಾಡ್ತೀರಾ ಸರ್? ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಜೆಡಿಎಸ್ ಗೆ. ಯಾಕೆ ಸರ್? ಜೆಡಿಎಸ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ರೈತರ ಬಗ್ಗೆ ಒಂಚೂರು ಕಾಳಜಿ ಇದೆ, ಹಾಗಾಗಿ ನಮ್ಮ ಓಟು ಜೆಡಿಎಸ್ ಗೆ. ಬಿಜೆಪಿ ಸರ್ಕಾರಕ್ಕೆ ಇಲ್ಲ, ಬಿಜೆಪಿ ಗೆ ಹಾಕಲ್ಲ ಮೇಡಮ್. ನಾವು ಅವಾಗಿಂದ ಜೆಡಿಎಸ್, ನಮ್ಮ ದೇವೇಗೌಡರು ಗೆಲ್ಲಿಸಬೇಕು, ದೇವೇಗೌಡರು ಗೆಲ್ಲಿಸ್ತೀವಿ. ಸರ್ ನಮಸ್ತೆ. ನಮಸ್ಕಾರ. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಅಭ್ಯರ್ಥಿ ಯಾರು, ಯಾರಿಗೆ ಓಟ್ ಮಾಡ್ತಾ ಇದ್ದೀರಿ? ಮೋದಿಗೆ ಓಟ್ ಮಾಡ್ತೀವಿ ಮೇಡಮ್. ಯಾಕೆ ಸರ್? ಮೋದಿ ಮೋದಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅಂದ್ರೆ ಲೋಟಿ ಹೊಡಿತಾರ, ನಾಲ್ಕೈದು ಪಕ್ಷ ಸೇರ್ಕೊಂಡು ಲೋಟಿ ಹೊಡ್ಯಾರನ್ನೆಲ್ಲ ನಿರ್ಮಾಣ ಮಾಡ್ತಾರೆ, ಅದರಿಂದ ಮೋದಿಗೆ ಓಟ್ ಹಾಕ್ತೀವಿ. ಸರ್ ಯಾಕೆ ಈಗ ಮೋದಿ ಪ್ರಧಾನಿ ಯಾರಾಗಬೇಕು, ಮೋದಿನ ಅಥವಾ ರಾಹುಲ್ ಗಾಂಧಿ? ಮೋದಿನೇ ಆಗ್ಬೇಕು ಮೇಡಮ್. ಸೊ ಯಾಕೆ ರಾಹುಲ್ ಗಾಂಧಿನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ? ಸೇರ್ಕೊಂಡಿದ್ದಾರೆ, ದೇಶನ ಲೂಟಿ ಹೊಡಿತಾರೆ ಅವರು. ಮೋದಿ ಅಂದ್ರೆ ಯಾರು ಮಾತು ಕೇಳಲ್ಲ, ಆ ಒಂದೇ ಕಂಡೀಷನ್ ಆಗಿ ನಿರ್ಧಾರ ತಗೊಂಡು ದೇಶ ಉಳಿಕೋಸ್ಕರ ಮಾಡ್ತಾರೆ. ಸಮ್ಮಿಶ್ರ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಪ್ರತಿದಿನ ಒಬ್ಬ ಮಿನಿಸ್ಟರ್ ಮುನಿಸೋಣದ, ಇನ್ನೊಬ್ಬ ಮಿನಿಸ್ಟರ್ ಮುನಿಸೋಣದ, ಇವರನ್ನ ಸಮಾಧಾನ ಪಡಿಸೋದೆ ಆಗೋಯತೆ. ನಮ್ಮ ದೇಶದಲ್ಲಿ ಸಮ್ಮಿಶ್ರ ಆದ್ರೆ ನಮ್ಮ ದೇಶಕ್ಕೂ ಇದೇ ಸ್ಥಿತಿ. ಕರ್ನಾಟಕದಲ್ಲಿ ಯಾವ ಥರ ಸೃಷ್ಟಿ ಆಗಿದೋ ನಮ್ಮ ದೇಶದ ಎತ್ತರ ಆಗುತ್ತೆ. ಅದಕ್ಕೆ ಮೋದಿನೇ ಸರಿ ಮೇಡಮ್. ಗಂಡಸು ಅಂದರೆ ರಿಯಲ್ ಗಂಡಸು ಅಂದರೆ ನಮ್ಮ ನರೇಂದ್ರ ಮೋದಿ. ನಾವು ನರೇಂದ್ರ ಮೋದಿಗೆ, ನಾವು ಬಿ ಜೆ ಪಿಗೆ ಓಟ್ ಹಾಕೋದು. ಇಲ್ಲಿ ಮಹಾಘಟಬಂಧನಲ್ಲಿ 21 ಜನ ಇದ್ದಾರೆ. 21 ಜನ 5 ವರ್ಷ ಲೆಕ್ಕ ಹಾಕಿದ್ರೆ 6 ತಿಂಗಳಿಗೆ ಒಬ್ಬೊಬ್ಬರು ಪ್ರಧಾನಿ ಆಗ್ಬಿಟ್ರೆ ದೇಶ ಸ್ಥಿತಿ ಏನಾಗಬೇಕು? ಎಲ್ಲವನ್ನು ಹೊಡ್ಕೊಂಡು ಹೋಗ್ಬಿಟ್ರೆ ದುಡ್ಡು ಎಲ್ಲಿರುತ್ತೆ? ಜನಗಳಿಗೆ ಎಲ್ಲಿ ಸಹಾಯ ಮಾಡೋಕ್ಕಾಗುತ್ತೆ? ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ. ದೇಶನ 5 ವರ್ಷದಲ್ಲಿ ಮೋದಿ ಅವರು ಏನು ಮಾಡಿರು, ರೈತರಿಗೆ ಏನು ಮಾಡಿರು ಅಂತ ಜನ ಕೇಳ್ತಾರಲ್ವಾ? ಇವತ್ತು ಇಂಟರ್ನ್ಯಾಷನಲ್ ಅಲ್ಲಿ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ದಾರೆ. ಇನ್ನು 5 ವರ್ಷದಲ್ಲಿ ನರೇಂದ್ರ ಮೋದಿ ಏನು ಮಾಡಿರು ಅನ್ನೋದಕ್ಕೆ ಜನಗಳಿಗೆ ಗೊತ್ತಾಗುತ್ತೆ. ಈ ಪಾಕಿಸ್ತಾನದ ಮೇಲೆ ಉಗ್ರರು ಪಾಕಿಸ್ತಾನದ ಮೇಲೆ ಅಂತಲ್ಲ, ಉಗ್ರರು ದಾಳಿ ಮಾಡಿದಾಗ ನರೇಂದ್ರ ಮೋದಿ ಅವರು ಎದೆಗೊಂಡಲೇ ಅವರು ಧೈರ್ಯವಾಗಿ ಹೋರಾಟ ಮಾಡಿಸಿದ್ರು. ಅಂಥ ಒಂದು ಪ್ರಧಾನಿ ನಮಗಿರಬೇಕು. ಅವರು ಈಗ ಇಸ್ರೇಲ್ ಅಂತ ದೇಶವನ್ನು ಪ್ರೀತಿ ವಿಶ್ವಾಸದಲ್ಲಿ ಹೋಗಿ ಅವರಲ್ಲಿ ಇದ್ದು ಬಂದಂಥ ಮೊದಲನೇ ಪ್ರಧಾನಿ ನಮ್ಮ ದೇಶದಿಂದ. ಹಾಗೆ ಇಡೀ ಪ್ರಪಂಚದಾದ್ಯಂತ ಒಳ್ಳೆ ಉತ್ಸುಕತೆ ಮಾತುಗಳನ್ನು ಪ್ರಧಾನಿ ಮೋದಿಯವರಿಗೆ ಬರ್ತಾ ಇದೆ. ಎಲ್ಲ ಪ್ರಧಾನಿಗಳು ಹೋಗಿ ಕೈ ಕಟ್ಕೊಂಡು ನಿಂತ್ಕೊತಾ ಇದ್ರು ಯುನಿಸೆಫ್ನಲ್ಲಿ, ಬಟ್ ನಮ್ಮ ಪ್ರಧಾನಿಯವ್ರಿಗೆ 3ನೇ ಸ್ಥಾನ ಕೊಟ್ಟು ಗೌರವದಿಂದ ಕಾಣ್ತಾರೆ ಎಲ್ಲ ದೇಶದ ಪ್ರಧಾನಿಗಳು. ಹಾಗೂ ನಮ್ಮ ಅಮೇರಿಕನೂ ಕೂಡ ಅಷ್ಟೇ, ನಮ್ಮ ಪ್ರಧಾನಿಯವ್ರನ್ನ ರೆಸ್ಪೆಕ್ಟ್ ಮಾಡುತ್ತೆ, ಹಾಗೆಯೇ ಅವ್ರು ಹೇಳೋ ಮಾತನ್ನು ಕೇಳ್ತಾರೆ. ಅಂಥ ಒಂದು ರೆಸ್ಪೆಕ್ಟಬಲ್ ಮನುಷ್ಯ ಅಂತಂದರೆ ನಮ್ಮ ನರೇಂದ್ರ ಮೋದಿ ಅವರು. ಅವ್ರಿಗೆ ನಾವು ಯಾವಾಗಲೂ ಓಟ್ ಹಾಕಬೇಕು, ಮತ್ತು ಅಂಥವ್ರನ್ನ ನಾವು ಗೆಲ್ಲಿಸಿ ನಮ್ಮ ದೇಶನ ಕಾಪಾಡಬೇಕು. ಓಕೆ, ರಾಹುಲ್ ಗಾಂಧಿ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಲ್ವಾ? ಕೊಡ್ಬೋದು, ಅವ್ರು ಇನ್ನ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಇನ್ನೊಂದೆರಡು ಟರ್ಮ್ ಎಕ್ಸ್ಪೀರಿಯನ್ಸ್ ಆಗಲಿ ಅವರು, ಆಮೇಲೆ ನಂತರ ಅವ್ರಿಗೆ ಕೊಡೋಣ. ಅಷ್ಟರೊಳಗೆ ನಾವು ನಮ್ಮ ಪ್ರಧಾನಿ ಮೋದಿ ಅವ್ರನ್ನ ಇನ್ನೆರಡು ಟರ್ಮ್ ತರಬೇಕು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ನ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ರಾಹುಲ್ ಗಾಂಧಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಒಂದು ಕಾರಣಕ್ಕೆ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾದರೆ ಮತ್ತಷ್ಟು ಜನ ಏನು ಹೇಳ್ತಾರೆ, ಅವರ ಒಪಿನಿಯನ್ಸ್ ಏನು ಕಲೆಕ್ಟ್ ಮಾಡೋಣ. ಅದಕ್ಕೆ ಮುಂಚೆ ಈಗ ಒಂದು ಸ್ಮಾಲ್ ಬ್ರೇಕ್. ಓಕೆ ವೀಕ್ಷಕರೇ, ಇಲ್ಲಿ ಮತ್ತಷ್ಟು ಜನ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ ಸರ್, ಈಗ ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದೆ, ಸೊ ಯಾವ ಅಭ್ಯರ್ಥಿ ಪರ ನಿಲ್ತೀರಾ, ನಿಮ್ಮ ಓಟು ಯಾರಿಗೆ? ನೋಡೋಣ, ಒಳ್ಳೆ ಪ್ರಧಾನಿ ಆಗೋ ಒಂದು ಮಟ್ಟ ಐತೆ, ಮುಂದೆ ಏನ ಸಮ್ಮಿಶ್ರ ಸರ್ಕಾರ ಬಂದ್ರೆ ದೇವೇಗೌಡರು ಪ್ರಧಾನಿ ಆಗ್ತಾರೆ ಏನೋ ಅಂತ ನೋಡೋಣ ಅಂತ ಇದ್ದೀವಿ. ಸರ್ ನಿಮ್ಮ ಓಟು ಜೆಡಿಎಸ್? ಜೆಡಿಎಸ್. ಓಕೆ ಸರ್, ನಮಸ್ತೆ. ನಮಸ್ತೆ ಹೇಳಿ. ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳ್ಬಿಟ್ಟು. ನಾಗರಾಜ್ ಅವರೇ, ನಿಮ್ಮ ಓಟು ಯಾರಿಗೆ? ನಾವು ದೇವೇಗೌಡರಿಗೆ ಹಾಕೋಣ ಅಂತ. ದೇವೇಗೌಡರಿಗೆ? ಯಾಕೆ ದೇವೇಗೌಡರು? ದೇವೇಗೌಡರು ಅಂದ್ರೆ ಇಷ್ಟ, ದೇವೇಗೌಡರಿಗೆ ಹಾಕೋದು. ದೇವೇಗೌಡರು ಅಂದ್ರೆ ಇಷ್ಟ, ಆ ಪರ್ಪಸ್ ಇಂದ ಹಾಕ್ತಾ ಇದ್ದೀರಾ. ಓಕೆ, ಪ್ರಧಾನಿ ಯಾರಾಗ್ಬೇಕು, ಮೋದಿನ ರಾಹುಲ್ ಗಾಂಧಿನ? ಹೇಳಕ್ ಬರಲ್ಲ, ರಾಹುಲ್ ಗಾಂಧಿ ಆಗ್ಬೋದು, ಇಲ್ಲ ಅಂದ್ರೆ ನಮ್ಗೆ ಯಾರು ಅಂತ ಹೇಳಕ್ ಬರಲ್ಲ ಇನ್ನ. ಓಕೆ ಸರ್, ನಿಮ್ಮ ಓಟು ಯಾರಿಗೆ ಸರ್? ಮೋದಿಗೆ. ಮೋದಿಗೆ? ಯಾಕೆ ಸರ್? ಮೋದಿ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಮೋದಿಗೆ ಹಾಕ್ತೀವಿ ನಾವು. ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಓಟು? ನಮ್ಮ ಓಟು ಬಿಜೆಪಿಗೆ. ಓಕೆ, ಪ್ರಧಾನಿ ಹಾಗಾದ್ರೆ ಮೋದಿನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಮೋದಿನ. ಸರ್ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ಬೋದಲ್ವಾ? ಇಲ್ಲ, ಮೋದಿಗೆ ಕೊಡ್ತೀವಿ, ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಕೊಡ್ತೀವಿ. ಓಕೆ ಸರ್, ನಮಸ್ತೆ. ನಮಸ್ತೆ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಜೈಕುಮಾರ್ ಅಂತ. ಜೈಕುಮಾರ್ ಅವರೇ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಮೋದಿಗೆ. ಮೋದಿಗೆ? ಯಾಕೆ? ಮೋದಿ ಮಾಡಿರೋಷ್ಟು ಉಪಕಾರಕ್ಕೆ ನಾವು ಕೃತಜ್ಞತೆ. ಇನ್ನು 10 ವರ್ಷ ಅವನೇ ಆಗ್ಬೇಕು ಅಂತ ನಾವು ಆಗ್ಲಿ ಬಿಡ್ಲಿ ಮೋದಿಗೆ ಓಟ್ ಹಾಕೋದು ನಾವು. ಇಲ್ಲಿನ ಅಭ್ಯರ್ಥಿ ಯಾರಿಗೆ ಓಟ್ ಹಾಕ್ತೀರ? ದೇವೇಗೌಡರಿಗೆ, ಬಸವರಾಜ್ ಅವ್ರಿಗೆ? ಬಸವರಾಜಿಗೆ, ಮೋದಿ ಮಗ ನೋಡ್ಕೊಂಡು ಬಸವರಾಜಿಗೆ ಓಟ್ ಹಾಕೋದು.
ನಮ್ಮ ಓಟು ಬಿಜೆಪಿಗೆ. ಬಿಜೆಪಿಗೆ ಯಾಕೆ ಸರ್ ಬಿಜೆಪಿ? ಬಿಜೆಪಿ ಅಂದ್ರೆ ದೇಶಕ್ಕಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಸುಮಾರು ಕೆಲಸಗಳು ಮಾಡಿದ್ದಾರೆ, ಹಂಗಾಗಿ ಬಿಜೆಪಿ ಹಾಕ್ಬೇಕು. ಹೌದು ಕಟ್ಟಿ. ನಾವು ಬಿಜೆಪಿ ಯಾಕೆ ಅಂದ್ರೆ ಮೋದಿ ಅವರು ಮಾಡಿರೋ ಉತ್ತಮವಾದ ಕೆಲಸದಿಂದ ಅವರಿಗೆ ಹಾಕೋದು. ಇವಾಗ ದೇವೇಗೌಡ ಆಗಿರ್ಬೋದು ಇಲ್ಲ ರಾಹುಲ್ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಿಗೆ ಇನ್ನೂ ಅಷ್ಟೊಂದು ಅನುಭವ ಇಲ್ಲ. ಇವರು ಒಂದು ಟೀಮ್ ಆಡ್ಕೊಂಡು ಇದ್ದಂತ ಮನುಷ್ಯ ಇವತ್ತು ಒಬ್ಬ ದೇಶದ ಪ್ರಧಾನಿ ಆಗಿದ್ದಾರೆ. ಅದಕ್ಕೆ ಮುಂಚೆ ನಾಲ್ಕು ಕಡೆ ಬಂದ್ಬಿಟ್ಟು, ನಾಲ್ಕು ಸರಿ ಬಂದ್ಬಿಟ್ಟು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಅದನ್ನ ನೋಡ್ಕೊಂಡು ಅವ್ರು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸಗಳು ನೋಡ್ಕೊಂಡಾಗ್ಲಿ ನಾವು ಮೋದಿ ಅವರಿಗೆ ಹಾಕ್ಬೇಕು. ನಾವು ಇನ್ನೊಂದು ನಮ್ಮ ರಾಜ್ಯ ಇದ್ದ ಲೆಕ್ಕದಲ್ಲಿ ಮಾತಾಡೋದಾದ್ರೆ ದೇವೇಗೌಡ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು. ಆದರೆ ಇವಾಗ ದೇವೇಗೌಡ ಅವರು ಸಪೋರ್ಟ್ ಮಾಡೋಕ್ಕೆ ಅವರೇನು ಪ್ರಧಾನಿ ಅಂತ ಹೇಳಿ ಅವ್ರು ಸಮಿಸುವಂತ ಇದು ಮೈತ್ರಿ ಕೂಟ ಏನು ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡಿದ್ರು ದೇವೇಗೌಡರು ಸಪೋರ್ಟ್ ಮಾಡ್ಬೋದಿತ್ತು, ಅವರೇನು ಮಾಡಿಲ್ಲ. ಅದರಿಂದ ನಾವು ಮೋದಿಗೆ ಹಾಕೋದು. ನಮ್ದು ಬಿಜೆಪಿಗೆ ಮೇಡಮ್, ನಮ್ದು ಅಷ್ಟೇ ಬಿಜೆಪಿ. ನಮ್ದು ಮೊದ್ಲಿಂದಲೇ ಬಿಜೆಪಿನೇ. ಬಿಜೆಪಿ ಬಿಜೆಪಿ ಮೋದಿ. ಓಕೆ, ನೋಡಿದ್ರಲ್ಲ ವೀಕ್ಷಕರು, ಜೆಡಿಎಸ್ ನ ಭದ್ರಕೋಟೆ ಹೆಸರು ಹೆಸರಾಗಿ ಉಳಿತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸುಮಾರು ಜನರು ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮತ್ತಷ್ಟು ಜನ ಏನ್ ಹೇಳ್ತಾರೆ ಅವರ ಒಪಿನಿಯನ್ಸ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನರಸಿಂಹಯ್ಯ. ನರಸಿಂಹಯ್ಯ ಅವರೇ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ? ನೀವ್ ಹೇಳಿದ್ರೆ. ನಾನ್ ಹೇಳಿದ್ರ ಸರ್? ನಮ್ಗೆ ಗೊತ್ತಿಲ್ವಲ್ಲ ಯಾರು ಅಂತ. ಓಕೆ, ಬಸವರಾಜ್ ಅವರು ಇದ್ದಾರೆ, ದೇವೇಗೌಡರು ಇದ್ದಾರೆ. ಆಯ್ತು, ದೇವೇಗೌಡರಿಗೂ ಬಸವರಾಜ್ ಇಬ್ರು ಹಾಕಣ. ಒಬ್ರೆ ನೀವು ಇಬ್ರಿಗೂ ವೋಟ್ ಮಾಡ್ತೀರಾ? ಹಂಗಾರೆ ಬಸವರಾಜ್ ಹಾಕಣ, ದೇವೇಗೌಡರಿಗೆ ಹಾಕ್ತೀನಿ ಬಿಡು. ದೇವೇಗೌಡರಿಗೆ? ದೇವೇಗೌಡರಿಗೆ. ಓಕೆ, ಪ್ರಧಾನಿ ಯಾರಾಗ್ಬೇಕು ನಿಮ್ಗೆ? ಯಾರು ನೀವು ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಇದ್ದೇವೆ, ನಾವು ಎಬ್ಬೆಟ್ಟು ಹೋಗ್ತಾರೆ, ನಮಗೆ ಗೊತ್ತಿಲ್ಲ. ಓಕೆ, ರಾಹುಲ್ ಗಾಂಧಿ ಇದ್ದಾರೆ, ಮೋದಿ ಅವರು ಇದ್ದಾರೆ, ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಹಾಕಿ ಬಿಡು ಮೋದಿಗೆ. ಮೋದಿಗೆ ಸಪೋರ್ಟ್ ಮಾಡ್ತೀರಾ? ಮೋದಿ ಇನ್ನೇನು ಮಾಡ್ಬೇಕು? ಇನ್ನೇನು ಮಾಡ್ಬೇಕು ಹೇಳಿ, ಇನ್ನೇನು ಮಾಡ್ಬೇಕು ಏನು ಹೇಳಿ? ಮತ್ತೆ ಮೋದಿ ನಮಗೆ ಕೊಟ್ಟಣ, ಮಲ್ಲಿಗೆ ಮಾಡಿಬಿಡು, ದೇವೇಗೌಡ ಕೊಡ ನಮಗೆ. ನಾವು ಗೇಸ್ ಜಪ್ತಿಲ್ಲ, ಒಳಗೆ ತಪ್ಪಿಲ್ಲ, ನಾವು ನಾವು ಪುಡಿ ಮಾಡ್ತಾ ಇದ್ದವು. ಏನ್ ಮಾಡಿದ ನಮ್ಗೆ ಮೋದಿ? ದೇವೇಗೌಡ ಏನ್ ಮಾಡಿದ? ಅವ್ನು ಅಂಡರ್ ಬಟ್ಲಿ ಬದಿಕ ದೇವೇಗೌಡ ಮಗ ಇವನು ಕುಮಾರಸ್ವಾಮಿ ಅವ್ರೇನ್ ಮಾಡಿದ್ಯಾ ಕೇಳು ಕೇಳಿ ಹೇಳಿ ಬೇಕಾದ್ರೆ ನಮ್ಮನ್ನ ಅರೆಸ್ಟ್ ಮಾಡಲಿ ನಮ್ಮನ್ನ ಅಷ್ಟೇ. ಏನ್ ಮಾಡಿದ್ರಿ ಮೇಡಮ್ ಅವರೇ? ಇಷ್ಟೇ ಕಣವ, ನಾವು ಕೂಲಿ ಮಾಡಿದ್ರೆ ನಾವು. ಓ, ಯಾರು ಏನ್ ಹೇಳ್ಬೇಕು ಹೇಳಿ? ಏನ್ ನಮ್ಗೆ ಏನೇ ಕೊಟ್ಟಲ್ಲ ಕೊಟ್ಟಿದ್ರಿ? ಕೇಳಿ ಅವ್ರನ್ನ, ಕುಡಿಯಕ್ ನೀರಿಲ್ಲ ನಮ್ಮೂರಾಗ, ಎಂಟ ನಿಂತಾರೆ, ಎಂಟು ಬಿಗಿ ಬಿಡ್ತಾರೆ, ಕುಡಿಯಕ್ ನೀರಿಲ್ಲ ನಮ್ಮೂರ ಬೋರಿಲ್ಲ. ಸರ್ ನಮಸ್ತೆ. ಹೇಳಿ ಮೇಡಮ್ ಅವರೇ. ಸರ್ ನಿಮ್ಮ ಹೆಸರು? ರಾಜೇಗೌಡ ಅಂತ. ರಾಜೇಗೌಡ ಅವರೇ, ನಿಮ್ಮ ಓಟು ಯಾರಿಗೆ? ಬಿಜೆಪಿಗೆ. ಯಾಕೆ ಸರ್ ಬಿಜೆಪಿ? ಮೋದಿ ಎಲ್ಲ ಇದೆ ನಮ್ಮ ದೇಶದಲ್ಲಿ, ಆಮೇಲೆ ಬಸವರಾಜ್ ಎರಡು ಮೂರು ಸಾರಿ ಎಂ ಪಿ ಆಗಿದ್ದಾರೆ. ನೀರಿಗೋಸ್ಕರ ದೇವೇಗೌಡರನ್ನ ಮುಂಚೆಯಿಂದಲೂ ತುಮಕೂರು ಜಿಲ್ಲೆ ಹೋರಾಟ ಮಾಡ್ಕೊಂಡು ಬಂದವ್ರೆ, ಒಳ್ಳೆ ನಾಯಕತ್ವ ಇದೆ ಅವ್ರಿಗೆ. ಹೋಸರಿ ಸೋತಿದ್ದಾರೆ, ಬಟ್ ಮುದ್ದನಮೇ ಓಟಿಗೆ ಟಿಕೆಟ್ ತಪ್ಪಿರೋದ್ರಿಂದ ಬಸವರಾಜ್ಗೆ ಅಲೆ ಇದಿದೆ. ದೇವೇಗೌಡರು ನಮ್ಮ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ, ಮಕ್ಕಳು ಮೊಮ್ಮಕ್ಕಳು ಸೊಸೆದಿರು ಸ್ವಾರ್ಥಿ. ಅವ್ರ ಮಗ ಚೀಫ್ ಮಿನಿಸ್ಟರ್ ಇಲ್ವಾ, ಅವರೇ ಕೆಲಸ ಮಾಡಬೇಕಾಯ್ತು. ಒಳ್ಳೇದು ನಮ್ಮ ಸ್ಟೇಟಲ್ಲಿ ಅವ್ರ ಸ್ವಂತದ್ದು ಜಾಸ್ತಿ ಸ್ವಾರ್ಥಿ ಅಂತೇಳಿ, ಹಂಗಾಗಿ ನಮ್ಮ ಜಿಲ್ಲೆ ಒಳಗೆ ನಮ್ಮದು ತುರೇಕೆರೆ ತಾಲೂಕು ಸೇರುತ್ತೆ ಕಲ್ಲೂರು, ನಮ್ಮ ಪಂಚಾಯತ್ನಲ್ಲಿ ನಮ್ಮ ಓಬಳಿನೆಲ್ಲ ಬಿಜೆಪಿ ಲೀಡ್ ಕೊಡೋಕೆ ತೀರ್ಮಾನ ತಾಂಡಿವಿ ಮೇಡಮ್. ಪ್ರಧಾನಿ ಯಾರಾಗ್ಬೇಕು ಸರ್? ರಾಹುಲ್ ಗಾಂಧಿ? ಮೋದಿ ಆಗ್ಬೇಕು. ನರೇಂದ್ರ ಮೋದಿ ಅವರಿಗೆ? ಮೋದಿಗೆ. ಯಾಕೆ ಸರ್ ಮೋದಿ? ನಮ್ಮ ದೇಶ ಕಾಣ್ತಾರೆ ಮೇಡಮ್ ಅವರೇ. ಸರ್ ನಿಮ್ಮ? ನಮ್ಮದು ಬಿಜೆಪಿಗೆ ಬಂದು ಮೇಡಮ್ ಅವರೇ, ಇಲ್ಲಿ ತುಮಕೂರು ಡಿಸ್ಟಿಕ್ ಬಂದು ಅತಿ ಹೆಚ್ಚಾಗಿ ಜೆಡಿಎಸ್ ಪ್ರಭಾವ ಇತ್ತು. ಕಳೆದ ಎರಡು ಓದು ಬಾರಿ ನಾವು ಓದು ಬಾರಿ ನಾಲ್ಕು ಜನ ಶಾಸಕರಿಂದ ಕೊಟ್ಟಿದ್ವಿ, ಏನೇ ಅನುಕೂಲ ಆಗಲಿಲ್ಲ. ಈ ಬಾರಿ ಒಂದು ಕಮ್ಮಿ ಮಾಡಿ ಮೂರು ಮಾಡಿದ್ವಿ. ಇನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ಜೆಡಿಎಸ್ ತೀರ ನೆಲೆ ಬಂದಂತೆ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಓಟು ಯಾರಿಗೆ? ಬಿಜೆಪಿ ಮೇಡಮ್. ಬಿಜೆಪಿ? ನರೇಂದ್ರ ಮೋದಿ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ. ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಯುವಕರಿಗೆ ಬಹಳ ಒಳ್ಳೆ ಇದೆ. ತುಮಕೂರು ಜಿಲ್ಲೆಗೆ ಅಷ್ಟೇ, ನೀರಿನ ಬಗ್ಗೆ ಬಹಳ ತುಂಬ ಕಷ್ಟ ಇದೆ. ಹಂಗಾಗಿ ನೆಕ್ಸ್ಟ್ ಬಸವರಾಜ್ ನೀರು ತರೋದಕ್ಕೆ ಪ್ರಯತ್ನ ಪಡ್ತೀರಿ, ಅದಕ್ಕೆ ನಾವೆಲ್ಲ ಬಿಜೆಪಿ ಮಾಡ್ತೀವಿ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನ ಇಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ನಿಂತಿದ್ದಾರೆ. ಹಾಗಾದ್ರೆ ಮತ್ತಷ್ಟು ಒಪಿನಿಯನ್ಸ್ ನ ಕಲೆಕ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕರೇ, 2019 ಲೋಕಸಭಾ ಚುನಾವಣೆಗೆ ಇನ್ನೇನು ಬೆರಳೆಣಿಕೆ ದಿನಗಳಷ್ಟೇ ಇದೆ. ಸೊ ಈ ದಿನ ನಮ್ಮ ತುಮಕೂರು ಕ್ಷೇತ್ರದ ಗುಬ್ಬಿ ಕ್ಷೇತ್ರದಲ್ಲಿ ಇವತ್ತು ನಾವು ಸಂತೆ ಮೈದಾನದಲ್ಲಿದ್ದೀವಿ. ಇಲ್ಲಿನ ಜನ ಯಾವ ಅಭ್ಯರ್ಥಿ ಪರ ನಿಲ್ತಾರೆ ಅನ್ನೋದು ಬಿಗ್ ಕ್ವಶನ್ ಆಗಿದೆ. ಇದುವರೆಗೂ ಜೆಡಿಎಸ್ನ ಭದ್ರಕೋಟೆ ಎಂದೇ ಪ್ರಖ್ಯಾತಿ ಪಡೆದಿರೋ ಗುಬ್ಬಿ ಕ್ಷೇತ್ರ ಇಂದು ಬಿಜೆಪಿ ಪರವಾಗಿ ನಿಲ್ಲುತ್ತಾ ಅಥವಾ ಮೈತ್ರಿ ಸರ್ಕಾರದ ಪರವಾಗಿ ನಿಲ್ಲುತ್ತಾ, ಇದು ತುಂಬಾನೇ ದೊಡ್ಡ ಕ್ವಶನ್ ಆಗಿದೆ. ಸೊ ಈ ಒಂದು ಕ್ವಶನ್ಗೆ ಉತ್ತರವನ್ನ ಹುಡ್ಕೋಣ. ಜನ ಏನ್ ಹೇಳ್ತಾರೆ, ಜನರ ನಾಡಿ ಮಿಡಿತ ಹೇಗಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೋದಕ್ಕೆ ಇವತ್ತು ಗುಬ್ಬಿಯ ಸಂತೆ ಮೈದಾನದಲ್ಲಿದ್ದೀವಿ. ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ.
ವೀಕ್ಷಕರೇ, ಎಲೆಕ್ಷನ್ಗೆ ಇನ್ನೇನು ಬೆರಳಂಕೆ ದಿನಗಳಷ್ಟೇ ಇದೆ. ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ, ಬಸವರಾಜು ಹಾಗೇನೆ ದೇವೇಗೌಡರು. ಇಲ್ಲಿ ಜನ ಯಾರಿಗೆ ವೋಟ್ ಹಾಕ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ರೇವಣ್ಣ ಅಂತ. ರೇವಣ್ಣ ಅವರೇ, ಸೊ ಇಬ್ರು ಅಭ್ಯರ್ಥಿಗಳಿದ್ದಾರೆ, ಯಾವ ಪಕ್ಷಕ್ಕೆ ನಿಮ್ಮ ಮತ, ಯಾರಿಗೆ ವೋಟ್ ಹಾಕ್ತೀರಾ? ನಮ್ಮ ಮತ ಅನ್ನೋದಕ್ಕಿಂತ ದೇಶ ಯಾವಾಗಲೂ ಹಿಂದೂಸ್ತಾನ ಆಗಿರ್ಬೇಕು. ಹಿಂದೂಸ್ತಾನನೇ ಆಗಿರ್ಬೇಕು ಅಂದ್ರೆ ಯಾರು ವೋಟ್ ಹಾಕ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಹಿಂದೂಸ್ತಾನ ಆಗಿರ್ಬೇಕು, ಹಿಂದೂಸ್ತಾನ ಉಳಿಬೇಕು ಅಂದ್ರೆ ಯಾರು ವೋಟ್ ಹಾಕ್ಬೇಕು ಅಂದ್ರೆ ನೀವೇ ಡಿಸೈಡ್ ಮಾಡಿ. ಓಕೆ, ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು? ಹೇಳಿಲ್ವಾ, ಹಿಂದೂಸ್ತಾನ ಉಳಿಬೇಕು, ಒಂದೇ ಮಾತರಂ ಉಳಿಬೇಕು, ಒಂದೇ ಮಾತರಂ ಇರಬೇಕು. ಅರ್ಥ ಆಯ್ತರಾ? ಹಿಂದೂಸ್ತಾನ ಉಳಿಬೇಕು, ಅದಕ್ಕೆ ನೀವೇ ಡಿಸೈಡ್ ಮಾಡಿ ಯಾರು ವೋಟ್ ಹಾಕ್ಬೇಕು ಅಂತ. ಓಕೆ ವೀಕ್ಷಕರೇ, ಇಲ್ಲಿ ಮತ್ತಷ್ಟು ಜನ ಇದ್ದಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನೇಮರಾಜ್ ಅಂತ. ನೇಮರಾಜ್ ಅವರೇ, ಸೊ ಇಬ್ರು ಅಭ್ಯರ್ಥಿಗಳಿದ್ದಾರೆ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಎಚ್ ಡಿ ದೇವೇಗೌಡರಿಗೆ. ಅವರು ಮಾಜಿ ಪ್ರಧಾನಿಗಳು ಹಾಗೂ ರಾಜಕಾರಣದಲ್ಲಿ ಹಿರಿಯರು ಸಹ. ಅವರು ನಮ್ಮ ತುಮಕೂರು ಕ್ಷೇತ್ರಕ್ಕೆ ಬಂದು ನಿಂತಿರೋದು ನಮ್ಮೆಲ್ಲ ಸುದೈವ ಅಂತಲೇ ಹೇಳ್ಬೋದು. ಅದು ನೀರಿನ ಹೋರಾಟಗಾರರು ಸಹ. ಇವಾಗ ಒಂದು ಉದಾಹರಣೆ ತೊಗೊಂಡ್ರೆ, ಈ ಮಹದಾಯಿ ಗಲಾಟೆ ಆದಾಗ ಒಬ್ಬರು ಎಂ ಪಿಗಳು 18 ಜನ ಇದ್ರು, ಬಿ ಜೆ ಪಿಯವರು ಯಾರೂ ಹೋಗಲಿಲ್ಲ. ಮೋದಿ ಅವರು ಬಂದು ಅವ್ರಿಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ಅದೇ ರೀತಿ ನಮ್ಮ ತುಮಕೂರು ಕಾವೇರಿ ಹೋರಾಟ ಹಾಸನ ಡಿಸ್ಟಿಕ್ ಹೋದಕ್ಕೂ ಅದಕ್ಕೂ ಯಾರೂ ಸಮ್ಮತಿಸಲಿಲ್ಲ. ದೇವೇಗೌಡರು ಎಡಗೈಲಿಗೆ ಯಾವಾಗ ಕಂಕ್ಲಿಗೆ ಫೈಲ್ ಇಕ್ಕೊಂಡು ಎಡಗೈಲಿ ತಲೆಯಂಗೆ ಕೆರೆದ್ರು ಅಂದರೆ ಯಾವುದಾದ್ರು ಒಂದು ಸಮೀಕ್ಷೆ ಆಗಿ ಸಂಸತ್ತೆ ನಡುಗಿ ಅವರ ಮಾತಿಗೆ ಸ್ಪಂದಿಸಿ ನಮಗೆ ನೀರು ಉಳ್ಕೊಳುತ್ತೆ, ಎಲ್ಲ ಉಳ್ಕೊ. ಅದರಿಂದ ನಮಗೆ ಹೆಚ್ಚಿನ ಆದ್ಯತೆ, ನಮ್ಮ ಕರ್ನಾಟಕಕ್ಕೆ ಇರೋದು ನೀರು. ಮೊದಲು ನಾವು ಚೆನ್ನಾಗಿದ್ದು ದೇಶ ಸಂಪರ್ಕ ಪಡಬೇಕು. ಮೊದಲೇ ದೇಶ ನಾವೇ ಒಳಗೆ ಚೆನ್ನಾಗಿಲ್ಲ ಅಂತ ದೇಶ ಇನ್ನೇನು ಇರುತ್ತೆ. ಓಕೆ, ನಿಮ್ಮ ಆಯ್ಕೆ ಈಗ ದೇವೇಗೌಡರು ಅಂತ ಹೇಳಿದ್ರಿ, ಪ್ರಧಾನಿ ಯಾರಾಗಬೇಕು? ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ದೇವೇಗೌಡರು ಯಾರಾದರೂ ಸಮ್ಮತವೇ ನಮಗೆ. ಸರ್ ನಿಮ್ಮ ಮತ ಯಾರಿಗೆ? ಸರ್ ನಮ್ಮ ಮತ ದೇವೇಗೌಡರಿಗಿದೆ. ಯಾಕೆ ಸರ್ ದೇವೇಗೌಡರು? ಅವರು ಎಲ್ಲ ವಿಷಯದಲ್ಲೂ ನೀರ್ದಾಗ್ಲಿ ಹೇಮಾವತಿದಾಗ್ಲಿ ಎಲ್ಲ ಅವರೇ ಇದು ಮಾಡಿರೋದು. ಈಗಿನ ರಾಜಕಾರಣಿಕಲ್ಲಿ ಯಾರ ಕೆಲವು ಮಾಡೋಕ್ಕಾಗಲ್ಲ. ಅವರು ಎಲ್ಲದರಲ್ಲೂ ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ಸೆಂಟ್ರಲಲ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡೋದು ಅವರೇ. ಓಕೆ, ಪ್ರಧಾನಿ ಯಾರಾಗಬೇಕು? ಮೋದಿನ ರಾಹುಲ್ ಗಾಂಧಿ? ಪ್ರಧಾನಿ ದೇವೇಗೌಡರೇ ಆಗಲಿ ಅಂತ ನಾವು. ದೇವೇಗೌಡರೇ ಆಗಬೇಕು. ಓಕೆ, ಥ್ಯಾಂಕ್ ಯು. ಸರ್ ನಿಮ್ಮ ಮತ ಯಾರಿಗೆ? ಮೇಡಮ್, ಬಿ ಜೆ ಪಿ ಪಕ್ಷಕ್ಕೆ. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿ ಅಲ್ಲ, ಪಕ್ಷ. ಇವತ್ತು ಭಾರತ ಬದಲಾವಣೆ ಆಗಿದೆ ಅಂದರೆ, ಬದಲಾವಣೆ ಆಗಿದೆ ಅಂದರೆ ನೀವು ತಿಳ್ಕೊಳ್ಳಿ. ಭಾರತ ಹೆಂಗಿತ್ತು, ಇವತ್ತು ಯಾವ ಸ್ಟೇಜಲ್ಲಿದೆ, ಬದಲಾವಣೆ ಆಗಿದೆ ಅಂದರೆ ನೀವು ಬದಲಾವಣೆ ಆಗಿ, ಇಲ್ಲದ್ರೆ ನಿಮ್ಮದು. ನಾವು ಪಕ್ಷ ನೋಡ್ತಾ ಇಲ್ಲ, ಅಭ್ಯರ್ಥಿ ನೋಡ್ತಾ ಇಲ್ಲ. ಮೇಲ್ಗಡೆ ಕೆಳಗಡೆ ಫೌಂಡೇಶನ್ ಚೆನ್ನಾಗಿರಬೇಕು, ಅದನ್ನು ಹಾಕೋರು. ಅದು ಚೆನ್ನಾಗಿದ್ದರೆ ಮೇಲ್ಗಡೆ ಎಲ್ಲ ಚೆನ್ನಾಗಿರ್ತದೆ. ಅದು ಅಲ್ವರಾ? ಹಂಗಾಗಿ ಬದಲಾವಣೆ ಆಗಿದೆ ಅಂದರೆ ಭಾರತ, ನೀವು ಥಿಂಕ್ ಮಾಡಿ, ಆಗಿದೆ ಅನ್ನೋದಕ್ಕೆ ನೀವು ಪ್ರೋತ್ಸಾಹ ಮಾಡಿ ಆಸೆ. ಸರ್ ನಿಮ್ಮ ಮತ ಯಾರಿಗೆ? ಬಿ ಜೆ ಪಿ. ಯಾಕೆ ಸರ್ ಬಿ ಜೆ ಪಿ? ಮೋದಿ ಸರ್ಕಾರ ಬರಬೇಕು, ಮೋದಿ ಇನ್ನೂ 5 ವರ್ಷ ಆಳ್ಬೇಕು, ದೇಶ ಉದ್ಧಾರ ಆಗಬೇಕು ಅಂದ್ರೆ ಮೋದಿ ಸರ್ಕಾರ ಬರಬೇಕು. ರಾಹುಲ್ ಗಾಂಧಿ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕು. ಬೇಡ, ಅವನು ಏನು ಆಗಲ್ಲ ಅವನ ಕೈಲಿ. ಇದು ಹುಲಿ ಇದ್ದಂಗೆ ಮೋದಿ. ಹುಲಿನೂ ಒಂದೇ, ಅವರು ಒಂದೇನೆ. ಸೊ ಹುಲಿನೂ ಒಂದೇ, ಮೋದಿನೂ ಒಂದೇ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಜನ ಕೇಳೋಣ ಒಪಿನಿಯನ್ ಏನ. ಸರ್ ನಿಮ್ಮ ಮತ ಯಾರಿಗೆ? ಮೋದಿಗೆ. ಮೋದಿಗೆ, ಯಾಕೆಂದ್ರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತ ತಗೊಂಡು ನಿಲ್ಸಿದ್ದಾರೆ, ಅದಕ್ಕೋಸ್ಕರ ನಮ್ಮ ಮತ ಮೋದಿಗೆ. ಓಕೆ ಸರ್, ನಿಮ್ಮ ಮತ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ. ಸೊ ತುಮಕೂರಿನಲ್ಲಿ ಆಯ್ಕೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಮಗೆ ಅವ್ರದ್ದು ಯಾವುದು ಲೆಕ್ಕ ಇಲ್ಲ, ನಮಗೆ ನರೇಂದ್ರ ಮೋದಿ ಬೇಕು ಅಷ್ಟೇ. ಸೊ ಮೋದಿ ಪರವಾಗಿ ನಿಲ್ಲುವಂತಹ ಜನರು ಸಾಕಷ್ಟು ಜನ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಿಶ್ವನಾಥ್. ಓಕೆ ವಿಶ್ವನಾಥ್ ಅವರ, ನಿಮ್ಮ ಮತ ಯಾರಿಗೆ? ದೇವೇಗೌಡರಿಗೆ ಮೇಡಮ್. ದೇವೇಗೌಡರಿಗೆ ಯಾಕೆ? ನಮಗೆ ನಾವು ಬೇಸ್ ಮೆಟ್ಟು ನಾವು ಅಂದಮೇಲೆ ನಾವು ಚೆನ್ನಾಗಿರ್ಬೇಕು. ನಾವು ಅಳ್ಳಾಡ್ಕೊಂಡು ಮೇಲ್ಗಡೆ ಕಟ್ಟಿದ್ರೆ ಅಳ್ಳಾಡಿದಾಗ ಕೆಳಗಡೆ ಎಲ್ಲ ಬಂದು ಕೆಳಗಡೆನೆ ಬೀಳೋದು. ಹಂಗಾಗಿ ನಾವು ಬಿಗಿ ಆಗಬೇಕಂದ್ರೆ ನಮ್ಗೆ ಹೋರಾಟಗಾರರು ಬೇಕು. ಆಗ ಹೋರಾಟಗಾರನ ಗುರುತಿಸ್ಕೊಂಡು ನಾವು ಮತ ಹಾಕ್ತೀವಿ. ಓಕೆ, ಪ್ರಧಾನಿ ಯಾರಾಗಬೇಕು? ಮೋದಿನ ರಾಹುಲ್ ಗಾಂಧಿನ? ಮೇಡಮ್, ಅಲ್ಲಿ ಇಬ್ಬರಲ್ಲಿ ಯಾರಾದರೂ ಸಂತೋಷನೇ ನಮಗೆ. ನಮಗೆ ಬೇಕಾಗಿರೋದು, ನಮಗೆ ಈ ಸ್ಥಿತಿನಲ್ಲಿ ನಮಗೆ ನೀರು ಒಂದೇ ಮುಖ್ಯ. ನಮ್ಗೆ ಅವ್ರು ಕೊಡ್ತಕ್ಕಂಥ ಸಬ್ಸಿಡಿ ಆಗಲಿ ಇನ್ನೊಂದಾಗಲಿ ಬೇಕಾಗಿಲ್ಲ. ನನಗೆ ಕೆರೆ ತುಂಬಿದ್ರೆ ನಾನು ಬದುಕ್ತೀನಿ. ನನಗೆ ಕೆರೆ ತುಂಬಿಸ ಮನುಷ್ಯ ಸಿಕ್ಕಿದ್ದಾರೆ, ಅವ್ರನ್ನ ಗೆಲ್ಲಿಸ್ಕೊಬೇಕು, ನಮ್ಮ ಕೆರೆ ತುಂಬಬೇಕು, ನಾವು ಉದ್ಧಾರ ಆಗಬೇಕಷ್ಟೇ. ನಮಗೆ ನೀರು ಒಂದಿದ್ರೆ ಇನ್ಯಾರೂ ಬೇಕಾಗಿಲ್ಲ. ಅವ್ರೇನು ದೇಶ ಕಟ್ಟಿ ಅವ್ನು ಕೋಟ್ ಹಾಕೊಂಡು ಓಡಾಡಿದ ತಕ್ಷಣಕ್ಕೆ ನನ್ನ ಸಂಸಾರ ಸರಿ ಹೋಗಲ್ಲ. ನಾನು ದುಡಿಬೇಕು, ನನ್ನ ಫಸಲು ನನ್ನ ಕೈಗೆ ಸಿಗಬೇಕು. ಹಾಗಾಗಿ ನನಗೆ ನೀರು ಬೇಕು. ನೀರು ಕೊಡ ಅಂತ ವ್ಯಕ್ತಿ ಬಂದಿದ್ದಾರೆ, ಅವ್ರು ಓಟ್ ಹಾಕ್ತೀವಿ, ಅವ್ರನ್ನ ಗೆಲ್ಲಿಸ್ಕೊಂಡು ನಾವು ನೀರು ಪಡ್ಕೊಳ್ತೀವಿ. ಓಕೆ, ಸೊ ನಿಮ್ಮ ಮತ ದೇವೇಗೌಡರಿಗೆ ನೀರು ಕೊಡ್ತಾರೆ ಅನ್ನೋ ಅಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ದೇವೇಗೌಡರಿಗೆ ಮತಯಾಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಓಕೆ ವೀಕ್ಷಕರೇ, ಇಲ್ಲಿ ಮತ್ತಷ್ಟು ಜನ ಇದ್ದಾರೆ, ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿನುತಾ. ವಿನುತಾ ಅವರೇ, ಸೊ ಈಗ ಎಲೆಕ್ಷನ್ ಇದೆ, ಯಾವ ಅಭ್ಯರ್ಥಿ ಪರ ನಿಲ್ತೀರಾ?
ನಿಮ್ಮ ಮತ ಯಾರಿಗೆ? ಇನ್ನು ಅದೆಲ್ಲ ಡಿಸೈಡ್ ಮಾಡಿಲ್ಲ, ನಾವು ನೋಡ್ಬೇಕು. ಓಟ್ ಹಾಕಂತ ಹಾಕ್ತಿವಿ, ಯಾವ್ದಕ್ಕಾದ್ರೂ ನಮ್ಗೆ ಇಷ್ಟ ಬಂದಿದ್ದಕ್ಕೆ ಮಾಡ್ತೀವಿ. ಇನ್ನು ಇನ್ನು ಕನ್ಫ್ಯೂಷನ್ ಅಲ್ಲೇ ಇದೀರಿ. ಹೌದು. ಓಕೆ, ಪ್ರಧಾನಿ ಆಯ್ಕೆ ಯಾರಾಗಬೇಕು, ಮೋದಿನ ರಾಹುಲ್ ಗಾಂಧಿನ? ಮೋದಿ. ಮೋದಿ ಯಸ್ ಮೇಡಮ್. ಯಾರು ಚೆನ್ನಾಗೆಲ್ಲ ಮಾಡ್ತಿದ್ರಲ್ಲ, ಇಂಪ್ರೂವ್ ಮಾಡ್ತಿದ್ದಾರೆ, ಜನಕ್ಕೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಬಡವ್ರಿಗೆ, ಉದ್ಯೋಗ ಇಲ್ದವ್ರಿಗೆಲ್ಲ ಚೆನ್ನಾಗೆಲ್ಲ ಇದು ಮಾಡ್ತಿದ್ದಾರೆ. ಹಂಗಾಗಿ ಮೋದಿನೇ ಬರಬೇಕು ಅಂತ. ನಿಮ್ಮ ಆಯ್ಕೆ ಮೋದಿ. ಸೊ ಇಲ್ಲಿ ಕೇಂದ್ರದಲ್ಲಿ ಮೋದಿಯವರಾದರೆ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮತ ಹಾಕಬೇಕು ಅನ್ನೋದು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ. ಮತ್ತಷ್ಟು ಜನ ಏನು ಒಪಿನಿಯನ್ಸ್ ಹೇಳ್ತಾರೆ ತಿಳ್ಕೊಳ್ಳೋಣ, ಬನ್ನಿ. ಯಜಮಾನ್ ರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೆಸರು? ಬಸವರಾಜ್ ಅಂತ. ಬಸವರಾಜ್ ಅವರ ವ್ಯಾಪಾರ ಜೋರ? ವ್ಯಾಪಾರ ಏನು ಮೇಡಮ್ ಹೇಳ ಮೇಡಮ್, ಬೆಳೆ ಬತ್ತಾಯಿಲ್ಲ, ಕೈ ಸಿಗ್ತಾ ಇಲ್ಲ ರೈತರಿಗೆ, ಯಾವುದೇ ಮಾರ್ಕೆಟ್ ಆಗ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ 50 ರೂಪಾಯಿ ಕೆಜಿ ಅಂದ್ರೆ ಉಳ್ಳಿಕ ಯಾರು ತಗೊಳ್ಳಲ್ಲ, ಹಂಗಾಗ್ಬಿಟ್ಟು ನಮ್ಮ ಪರಿಸ್ಥಿತಿ. ಓಕೆ, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಯಾರಿಗೆ ಮತ ಹಾಕ್ತೀರಾ, ಯಾವ ಕ್ಯಾಂಡಿಡೇಟ್ ಬೆಸ್ಟ್ ಅಂತ ಹೇಳ್ತೀರಾ? ನಮಗೆ ಗುಬ್ಬಿ ತಾಲೂಕಿನ ಕೆರೆಗಳಿಗೆ ಯಾರು ನೀರು ತುಂಬಿಸ್ತಾರ ಅವ್ರು ನಾವು ಖುದ್ದಾಗಿ ವೋಟ್ ಮಾಡ್ತೀವಿ ಅವ್ರಿಗೆ. ಅವ್ರಿಗೆ ನೀರು ಬಿಡೋಂಥ ವ್ಯಕ್ತಿ ಬರ್ಬೇಕು ನಮ್ಮ ಗುಬ್ಬಿ ತಾಲೂಕಿಗೆ. ಈಗ ಬಸವರಾಜ್ ಅವರು ಇದ್ದಾರೆ, ಹಾಗೇನೆ ದೇವೇಗೌಡರು ಇದ್ದಾರೆ, ಇಬ್ಬರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಂತೀರಾ? ಮಾಡ್ತೀವಿ, ನಾವು ಇನ್ನೂ ಟೈಮ್ ಐತೆ, ನಾವು ಡಿಸೈಡ್ ಮಾಡ್ತೀವಿ ಅವ್ರಿಗೆ ಯಾರಿಗೆ ಹಾಕ್ಬೇಕು ಅನ್ನೋದು ನಾವು ತೀರ್ಮಾನ ಅಂತೀವಿ. ಓಕೆ, ಪ್ರಧಾನಿ ಯಾರಾಗಬೇಕು, ಮೋದಿನ ರಾಹುಲ್ ಗಾಂಧಿನ? ಅದು ನಾವು ಹೇಳಕ್ಕೆ ಬರಲ್ಲ ಮೇಡಮ್ ಅವರೇ, ನಮಗೆ ಅಷ್ಟರೊಳಗೆ ಯಾರು ನಮ್ಗೆ ಜನತೆಗೆ ಒಳ್ಳೇದು ಮಾಡ್ತಾರೆ, ಸೌಕರ್ಯ ಕೊಡ್ತಾರೆ, ಅವ್ರು ನಾವು ಡಿಸೈಡ್ ಮಾಡ್ತೀವಿ. ಒಟ್ಟಾರೆ ನಿಮ್ಮ ಅನುಕೂಲ, ನಿಮಗೆ ಯಾರು ಅನುಕೂಲವನ್ನು ಮಾಡ್ಕೊಡ್ತಾರೆ? ರೈತರಿಗೆ ಅನುಕೂಲತೆ ಬೇಕು, ನಮ್ಮ ಗುಬ್ಬಿ ತಾಲೂಕಿಗೆ ಅನುಕೂಲ ಬೇಕು, ಬಡ ರೈತರುಗಳಿಗೆ ಅನುಕೂಲತೆ ಬೇಕು. ರೈತರಿಗೆ ಅನುಕೂಲ ಆಗುವಂತಹ ಯಾವುದೇ ಅಭ್ಯರ್ಥಿಗಾದ್ರೂ ನೀವು ಮತವನ್ನು ನೀಡ್ತೀರಾ? ಖಂಡಿತವಾಗ್ಲೂ ನಾವು ವೋಟ್ ಮಾಡ್ತೀವಿ. 1200 ಅಡಿ 300 ಅಡಿ ಹೋದ್ರೆ ನಮಗೆ ನೀರು ಸಿಗ್ತಾ ಇಲ್ಲ, ಗುಬ್ಬಿ ಕೆರೆ ಕಟ್ಟೆ ಎಲ್ಲ ಬತ್ತಿ ಹೋಗ್ಯಾವೆ, ಅದರಿಂದ ನಾವು ಸ್ವಲ್ಪ ಕಂಗಲ ಇದ್ದೀವಿ. ಸೊ ನಿಮಗೆ ನೀರನ್ನ ಕೊಡುವಂತಹ ಅಭ್ಯರ್ಥಿ ಗುಬ್ಬಿ ತಾಲೂಕಿಗೆ, ಕೆರೆ ಕಟ್ಟೆ ಹಳ್ಳಿಗಳಿಗೆ, ಬಟ್ಟೆ ಬರೆಯೋಕೆ, ದನಕರುಗಳಿಗೆ, ಪ್ರತಿಯೊಬ್ಬರಿಗೂ ನೀರು ಬೇಕು ಅಂತ ಹೇಳಿ ನಾವು ಗೋರ್ಗರಿತಾ ಇದೀವಿ. ಅಷ್ಟು ಮಾಡುವಂತಹ ವ್ಯಕ್ತಿ ನಮಗೆ ಬೇಕು. ಓಕೆ, ಸೊ ವೀಕ್ಷಕರೇ, ಇಲ್ಲಿ ತುಂಬಾನೇ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. 1000-1500 ಅಡಿ ನೀರು ಕೊರ್ಸ್ ಬೋರ್ವೆಲ್ಗಳನ್ನ ಕೊರ್ಸಿದ್ರು ಕೂಡ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ತಲೆದೋರ್ತಾ ಇದೆ ಅಂತಾನೆ ಹೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಹೇಳಿ. ನಿಮ್ಮ ಹೆಸರು? ಶಿವರಾಮ್. ಶಿವರಾಮ್ ಅವರೇ, ಸೊ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಯಾರ ಪರವಾಗಿ ನಿಲ್ತೀರಾ, ಯಾವ ಅಭ್ಯರ್ಥಿಗೆ ಮತಯಾಚನೆ ಮಾಡ್ತಾ ಇದ್ದೀರಾ? ನಾವೇ ಈಗ ಏನು ಹೇಳಕ್ಕಲ್ಲ, ಅದೇ ನೀರಿಂದು ವಿಧ ಇರೋದ್ರಿಂದ ನಮಗೆ ನೀರು ಯಾರು ಈ ಸತಿ ನೀರು ಸರಿಯಾಗಿ ತುಂಬಿಸ್ಲಿಲ್ಲ, ನೀರು ನಮಗೆ ನೀರಿಲ್ಲ, ಬರ್ಕೊರ್ರು ಇಲ್ಲ, ಕುಡಿಯೋಕೆ ನೀರಿಲ್ಲ, ನಮಗೆ ಯಾರು ನೀರು ಬಿಡೋಂತ ಇವ್ರು ಆಗ್ತಾರೋ ಅವ್ರಿಗೆ ನಾವು ಇದು ಮಾಡ್ತಾ ಇದೀವಿ. ಸೊ ನಿಮಗೆ ನೀರನ್ನ ಬಿಡುವಂತ ಯಾವುದೇ ಅಭ್ಯರ್ಥಿ ಆದ್ರೂ ಸರಿ ಅವ್ರಿಗೆ ಓಟನ್ನ ಅವ್ರಿಗೆ ಮಾಡೋದು ನಾವು. ಓಕೆ, ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮುನಿರಾಜು. ಮುನಿರಾಜು ಅವರೇ, ಸೊ ನೀವು ಯಾರ ಪರ ಮತಯಾಚನೆ ಮಾಡ್ತೀರಾ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಅಂದ್ರೆ ನಾವು ನಮಗೆ ಯಾರು ಸೌಲಭ್ಯ ಮಾಡ್ಕೊಡ್ತಾರೋ, ನೀರಿನ ಸೌಲಭ್ಯ, ಇದು ಪ್ರತಿಯೊಂದು ಯಾವುದೋ ಒಂದು ರಸ್ತೆ ಆಗಲಿ ಒಂದು ಏನೇ ಆಗಲಿ ಮಾಡಿಕೊಟ್ರೆ ಅವರಿಗೆ ಓಟು ನಾವು ಮಾಡ್ತೀವಿ. ಓಕೆ, ಸೊ ಇಂಥದೇ ಅಭ್ಯರ್ಥಿ ಅಂತ ಏನು ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ? ಕನ್ಫ್ಯೂಷನ್ ಇದ್ದೀವಿ. ಓಕೆ, ಸೊ ವೀಕ್ಷಕರೇ, ಇಲ್ಲಿನ ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಸೊ ಓಟ್ ಯಾರಿಗೆ ಹಾಕಬೇಕು ಅನ್ನೋದು ಇನ್ನೂ ಕೂಡ ತುಂಬಾನೇ ಕನ್ಫ್ಯೂಷನ್ ಅಲ್ಲಿದೆ. ಹಾಗಾದ್ರೆ ಮತ್ತಷ್ಟು ಉತ್ತರಗಳು ಏನಾಗಿರ್ಬೋದು, ಕನ್ಫ್ಯೂಷನ್ನ ಅಥವಾ ಬಿಜೆಪಿನ ಮೈತ್ರಿ ಸರ್ಕಾರನ ನೋಡೋಣ, ಬನ್ನಿ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಯಾವ ಅಭ್ಯರ್ಥಿ ಬೆಸ್ಟ್ ಅನ್ಸುತ್ತೆ, ಯಾರಿಗೆ ಮತಯಾಚನೆ ಮಾಡ್ತಾ ಇದ್ದೀರಾ? ನಮ್ಗೆ ಯಾರು ಅನುಕೂಲ ಮಾಡ್ಕೊಡ್ತಾರೋ ಅವ್ರಿಗಾಗುತ್ತೆ. ನೀರಿನ ಸಮಸ್ಯೆ ಇದೆ ಇಲ್ಲಿ, ಈ ಏರಿಯಾಕ್ಕೆಲ್ಲ ನೀರಿಲ್ಲ, ಹಂಗಾಗಿ ನೀರು ಎಲ್ಲ ಸುಕರಣೆ ಯಾರು ಮಾಡ್ಕೊಡ್ತಾರೋ ಅವ್ರಿಗಾಗ್ತದೆ. ಬೇರೆ ಇದೆ, ಅದೆಲ್ಲ ದೊಡ್ಡದಂತ ಹೇಳೋಕ್ಕಾಗಲ್ಲ, ನೀರಿನ ಸಮಸ್ಯೆ ಇದೆ, ಎಲ್ಲರೂ ಬದುಕ್ಬೋದಲ್ವಾ? ಓಕೆ, ಹಂಗಾಗಿ ನೀರು ಎಲ್ಲ ಚೆನ್ನಾಗಿ ಯಾರು ನಮಗೆ ಇದು ಮಾಡ್ಕೊಡ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಮೇಡಮ್. ಓಕೆ, ಈಗ ವ್ಯಾಪಾರ ಎಲ್ಲ ಹೇಗಿದೆ? ಎಲ್ಲ ನಡೀತಾ ಐತೆ, ಮಾಮೂಲಿ ಮಾಮೂಲಿ ನಡೀತಾ ಇದೆ. ರೈಟ್ ಆದಾಗ ರೈಟ್ ಇರ್ತದೆ, ರೈಟ್ ಇಲ್ದಾಗ ರೈಟ್ ಇರಲ್ಲ, ಹಂಗಾಗಿ ಹೆಂಗಿರ್ತದೋ ಹಂಗೆ ನಡೀತಾ ಇದೆ. ಓಕೆ, ಪ್ರಧಾನಿ ಅಭ್ಯರ್ಥಿ ಇದ್ದಾರೆ, ಈಗ ಮೋದಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಯಾರನ್ನ ಸೆಲೆಕ್ಟ್ ಮಾಡ್ತೀರಾ, ಮೋದಿನ ರಾಹುಲ್ ಗಾಂಧಿನ? ಅಷ್ಟೊಂದು ತೀರ್ಮಾನ ತಗೊಳ್ಳೋಷ್ಟು ಇದಿಲ್ಲ, ನೋಡಿ ಯಾರು ಅನುಕೂಲ ಮಾಡ್ಕೊಡ್ತಾರೆ ಈಗ ಮೋದಿಗೆ ಅಂತ ಎಲ್ಲರೂ ಹೇಳ್ತಾವ್ರೆ, ನೋಡೋಣ ಅವ್ರಿಗೆ ಮೋದಿಗೆ ಹಾಕೋದು ಅಂತ. ಓಕೆ, ಇಲ್ಲೂ ಕೂಡ ಮೋದಿ ಹವಾ ಇದ್ದೇ ಇದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೋಡೋಣ ಮತ್ತಷ್ಟು ಓಟು ಯಾರ ಪರವಾಗಿ ನಿಲ್ಬಹುದು, ಯಾರ ಪರವಾಗಿ ಜನ ಮಾತಾಡ್ತಾರೆ ನೋಡೋಣ. ನಿಮ್ಮ ಹೆಸರು? ಮಂಜುಳ ಮೇಡಮ್. ಮಂಜುಳ ಅವರೇ, ಸೊ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಮೇಡಮ್ ರೀ, ಯಾರು ನಮ್ಗೆ ಅನುಕೂಲ ಮಾಡ್ಕೊಟ್ಟಾರೋ ಅವ್ರಿಗೆ ಹಾಕ್ತೀವಿ ಮೇಡಮ್. ಈಗ ನಾನು ಅನುಕೂಲ ಮಾಡ್ಕೊಡ್ತೀನಪ್ಪ. ಹೌದು, ಮೋದಿ ಪಕ್ಷ ಓಡ್ತಾ ಐತೆ ಮೇಡಮ್ ರೀ, ಮೋದಿ ಪಕ್ಷಕ್ಕೆ ಹಾಕ್ತೀವಿ ಮೇಡಮ್ ರೀ. ಸೊ ಮೋದಿ ಪಕ್ಷಕ್ಕೆ ನಿಮ್ಮ ಓಟು ಬಿಜೆಪಿಗೆ? ಓಕೆ, ಸೊ ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಸುಮಾರು ಮೇಡಮ್ ರೀ, ವ್ಯಾಪಾರ ಮಳೆ ಇಲ್ಲ ಬೆಳೆ ಇಲ್ಲ, ಸುಮಾರು ಮೇಡಮ್ ರೀ, ವ್ಯಾಪಾರ ಇಲ್ಲ. ಓಕೆ, ಸೊ ಹಾಗಾದ್ರೆ ಈಗ ವೋಟಿಂಗ್ ವಿಷಯಕ್ಕೆ ಬಂದ್ರೆ ಬಿಜೆಪಿನೇ ಬೆಸ್ಟ್ ಮೇಡಮ್ ರೀ. ಓಕೆ, ನೋಡಿದ್ರಲ್ಲ, ಇಲ್ಲೂ ಕೂಡ ಬಿಜೆಪಿ ಮೋದಿ ಅಲೆ ಸೃಷ್ಟಿಯಾಗಿದೆ, ಮುಂದೆ ಏನತ್ರ ಬರುತ್ತೆ ನೋಡೋಣ ಬನ್ನಿ.
ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ತೋಂಟಾರಾಧ್ಯ. ಓಕೆ ಸರ್, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರ ಪರವಾಗಿ ನಿಲ್ತೀರಾ, ಯಾರಿಗೆ ಮತಯಾಚನೆ ಮಾಡ್ತಾ ಇದ್ದೀರಾ? ನಾವು ಮೋದಿ ಪರವಾಗಿ ಮೇಡಮ್. ಯಾಕೆ ಸರ್ ಮೋದಿ? ಮೋದಿ ಬರ್ಬೇಕು ನಮ್ಗೆ. ಮೋದಿ ಬರ್ಬೇಕು ಯಾಕೆ? ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದೆ ಜನಗಳಿಗೆ. ಸೊ ಜನರ ಅನುಕೂಲಕ್ಕೆ ತಕ್ಕಂತೆ ನೀವು ಬಿಜೆಪಿಗೆ ವೋಟ್ ಆಗ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಓಕೆ, ಸೊ ಏನೇನ ಅನುಕೂಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇನ್ನೂ ಏನಿಲ್ಲ ಮೇಡಮ್. ಇನ್ನೇನಿಲ್ಲ, ಅವ್ರು ಕೊಟ್ಟಿರೋದೆ ಸಾಕು ಇಲ್ಲಿವರೆಗೂ ಜನಕ್ಕೆ. ಅನುಕೂಲ ಡೆವಲಪ್ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾರೆ ನೆಕ್ಸ್ಟ್. ಓಕೆ, ಸೊ ಒಟ್ಟಾರೆ ನಿಮ್ಮ ಮತ ಬಿಜೆಪಿಗೆ? ಸೊ ಇಲ್ಲೂ ಕೂಡ ಮೋದಿ ಹವಾನೇ ಇದೆ, ಬಿಜೆಪಿ ಪಕ್ಷಕ್ಕೆ ಮತ ಅಂತಾನೆ ಹೇಳ್ತಿದ್ದಾರೆ. ನಾ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಓಕೆ ವೀಕ್ಷಕರೆ, ಇಲ್ಲಿ ಈರುಳ್ಳಿ ವ್ಯಾಪಾರಸ್ಥರಿದ್ದಾರೆ, ಇವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಜಮಾನ್ ರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಮೂರ್ತಿ ಅಂತ. ನಾರಾಯಣ ಮೂರ್ತಿ ಅವರೇ, ಸೊ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ನರೇಂದ್ರ ಮೋದಿಗೆ. ಯಾಕೆ ಸರ್ ಮೋದಿ? ಇಲ್ಲಿ ಏನು ಪ್ರಯೋಜನ ಮಾಡಿಲ್ಲ, ಒಂದು ನೀರು ಕುಡಿಯೋಕ್ ನೀರಿಲ್ಲ, ಎಷ್ಟು ಎಲ್ಲ ಹಳ್ಳಿ ಕಡೆ ತೊಂದರೆ ಇದೆ. ಈಗ ನೀರೆಲ್ಲ ಸಮೂರು ಪಾಲಾಯ್ತು, ತುಮಕೂರು ಡಿಸ್ಟ್ರಿಕ್ಟ್ಗೆ ನೀರಿಸ್ತಿಲ್ಲ. ಯಾವ ಕಾರಣಕ್ಕೂ ನಾವು ನರೇಂದ್ರ ಮೋದಿನೇ ನೋಡೋದಿಲ್ಲ. ಬಿಜೆಪಿ ಪಕ್ಷಕ್ಕೆ ವೀಕ್ಷಕರ, ಇಲ್ಲೂ ಕೂಡ ಬಿಜೆಪಿಯ ಹವಾ ಇದೆ, ಮತ್ತಷ್ಟು ಜನ ಇಲ್ಲಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಸರ್ ನಿಮ್ಮ ಓಟು ಯಾರಿಗೆ? ಬಿಜೆಪಿಗೆ. ಬಿಜೆಪಿಗೆ ಯಾಕೆ? ಅವರು ಈ ದೇಶಕ್ಕಾಗಿ ಹೋರಾಡ್ತಾ ಇದಾರೆ, ಈ ಪ್ರಜೆಗಳನ್ನ ಉಡಿಸಿರೋದು ನೀರಾವರಿ ಇಲ್ಲ, ಅವ್ರು ಅದಕ್ಕೋಸ್ಕರ ದೇಶಕ್ಕಾಗಿ ಹೋರಾಡೋದ್ರಿಂದ ನಮ್ಗೆ ಬಿಜೆಪಿಗೆ ಓಟ್ ಹಾಕ್ಬೇಕು, ಬಿಜೆಪಿಗೆ ಅವ್ರಿಗೆ ಓಟ್ ಹಾಕ್ಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. ನರೇಂದ್ರ ಮೋದಿನೇ ಬರ್ಬೇಕು ಇಲ್ಲಿ. ನಿಮ್ಮ ಓಟು ಬಿಜೆಪಿಗೆ. ಸರ್ ನಿಮ್ಮ ಓಟು ಯಾರಿಗೆ? ಬಿಜೆಪಿ. ಬಿಜೆಪಿ. ಓಕೆ, ಸೊ ಇಲ್ಲಿ ಎಲ್ಲರೂ ಕೂಡ ಬಿಜೆಪಿ ಬಿಜೆಪಿ ಅಂತಿದ್ದಾರೆ. ನೋಡೋಣ ಬಿಜೆಪಿನೇ ಬರುತ್ತಾ, ಮೈತ್ರಿ ಸರ್ಕಾರಕ್ಕೆ ಓಟ್ ಬೀಳುತ್ತಾ, ಕಾದ್ ನೋಡ್ಬೇಕಾಗಿದೆ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಅಪ್ಪಾಜಪ್ಪ. ಅಪ್ಪಾಜಪ್ಪ. ಚಿಕ್ಕಪ್ಪನ ದೊಡ್ಡಪ್ಪನ? ಚಿಕ್ಕಪ್ಪಾಜಿ. ಚಿಕ್ಕಪ್ಪಾಜಿ. ಓಕೆ ಚಿಕ್ಕಪ್ಪಾಜಿ ಅವರೇ, ಸೊ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ನಾವು ಮೋದಿಗೆ ಹೋಗ್ಬೇಕು ಅಂತ ಹಾಕ್ಬೇಕು. ಮೋದಿಗೆ ಹಾಕ್ಬೇಕು ಬಿಜೆಪಿ ಸರ್ಕಾರಕ್ಕೆ? ಬಿಜೆಪಿ. ಯಾಕೆ ಬಿಜೆಪಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಅದು ಎಲ್ಲ ಒಳ್ಳೇದ್ ಮಾಡ್ತಾ ಇದಾರಲ್ಲ ಎಲ್ಲ ಕಡೆ, ಅದಕ್ಕೆ ಹಾಕ್ಬೇಕು ಅಂತ ನಾವು ಎಲ್ಲ ಮಾತಾಡ್ತಾ. ಓಕೆ, ಬಿಜೆಪಿ ಅವರು ಒಳ್ಳೆಯವ್ರು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಮಾಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಓಕೆ, ಸೊ ವೀಕ್ಷಕರು, ಬಿಜೆಪಿ ಪಕ್ಷದವರು ಒಳ್ಳೆಯವ್ರ ಮಾಡ್ತಾ ಇದ್ದಾರಂತೆ, ಸೊ ನೆಕ್ಸ್ಟ್ ಯಾರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು? ಕೃಷ್ಣಪ್ಪರು. ಕೃಷ್ಣಪ್ಪರೇ, ನಿಮ್ಮ ಓಟು ಯಾರಿಗೆ? ದೇವೇಗೌಡರಿಗೆ. ಯಾಕೆ? ಅವ್ರಿಗೆ ಗೆದ್ರೆ ನಮ್ಮ ಡಿಸ್ಟಿಕ್ಗೆ ನೀರು ಬರ್ತದೆ, ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ಬೇಕು ಅಂತ. ಈಗ ಪ್ರಧಾನಿ ಯಾರಾಗ್ಬೇಕು? ರಾಜೀವ್ ಗಾಂಧಿ ಆಗ್ಲಿ, ಇವರು ರಾಹುಲ್ ಗಾಂಧಿ ಆಗ್ಲಿ. ಬೇಕಾದ್ರೆ ರಾಹುಲ್ ಗಾಂಧಿ ಆಗ್ಬೇಕು. ಓಕೆ, ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕು, ನಮ್ಮ ತುಮಕೂರು ದೇವೇಗೌಡರು ವಿನ್ ಆಗ್ಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆ ಮೋದಿ, ಇನ್ನೊಂದ್ ಕಡೆ ದೇವೇಗೌಡರು, ಇಲ್ಲಿ ಏನಾಗುತ್ತೋ ಇನ್ನೂ ಕ್ವಶನ್ ಮಾರ್ಕ್ ಉಟ್ಕೊಂಡ್ತಾನೆ ಇದೆ. ಸೊ ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ, ಅಭಿಪ್ರಾಯ ಏನಿರುತ್ತೆ ತಿಳ್ಕೊಳ್ಳೋಣ ಬನ್ನಿ. ಯಜಮಾನ್ ರೇ ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ನಿಮ್ಮ ಹೆಸರು? ಪ್ರಕಾಶ್. ಪ್ರಕಾಶ್ ಅವರೇ, ಸೊ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಯಾವ ಅಭ್ಯರ್ಥಿ ಪರ ನಿಲ್ತೀರಾ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಇಲ್ಲಿ ಲೋಕಲ್ ಯಾರಾದ್ರೂ ಇರ್ಲಿ ಏನು ಇದಿಲ್ಲ, ಬಟ್ ನಾವು ನೋಡ್ತಾ ಇರೋದು ರಾಷ್ಟ್ರ ರಾಜಕಾರಣ. ಭಾರತ ದೇಶಕ್ಕೋಸ್ಕರ ಒಬ್ಬ ಧೀಮಂತ ನಾಯಕ ಅಂದ್ರೆ ಮೋದಿ. ಮೋದಿ ಬಿಟ್ರೆ ಯಾರು ಇಲ್ಲ, ಇದ್ದವರೆಲ್ಲ ಬಾಚ್ಕೊಂಡು ತಿನ್ನೋರು. ಅವನ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ. ಅವನಂತ ಧೀಮಂತ ನಾಯಕ ಯಾರು ಇಲ್ಲ, ನಾವು ಹಾಕೋದು ಮೋದಿಗೆ. ಧೀಮಂತ ನಾಯಕ ಮೋದಿ ನಾಯಕನೇ ಅವನು, ಬಿಟ್ರೆ ಯಾರು ಇಲ್ಲ, ಅಂತ ಎಮಿನೆಂಟ್ ಪರ್ಸನ್ ಯಾರು ಇಲ್ಲ. ಸೊ ಇಲ್ಲಿ ಮೋದಿ ಮುಖ ನೋಡ್ಕೊಂಡು ನೀವು ಬಸವರಾಜ್ ಅವ್ರಿಗೆ ಓಟ್ ಮಾಡ್ತೀವಿ? ಮೋದಿ ಮುಖ ನೋಡ್ಕೊಂಡು ಆಗ್ತಾ ಇದೀವಿ, ಯಾರಾದ್ರೂ ಇಲ್ಲಿ ಬೇರೆ ಮುಖ ನೋಡೋದಿಲ್ಲ. ಮೋದಿ ಒಬ್ಬ ದಿಟ್ಟ ನೇರ ಅಂತ ಪರ್ಸನ್ ಯಾರು ಇಲ್ಲ, ಇಂಡಿಯಾದಲ್ಲ ಯಾರು ಇಲ್ಲ. ಸೊ ನಿಮ್ಮ ಮತ ಬಿಜೆಪಿಗೆ? ನೋಡಿದ್ರ ವೀಕ್ಷಕರೇ, ಜೆಡಿಎಸ್ ನ ತೆಕ್ಕೆಯಲ್ಲಿ ಇದ್ರೂ ಕೂಡ ಗುಬ್ಬಿ ಕ್ಷೇತ್ರ ಬಿಜೆಪಿ ಅಲೆ ಸೃಷ್ಟಿ ಮಾಡ್ತಾ ಇದೆ, ಮೋದಿ ಹವಾ ಅನ್ನೋದು ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಮತ್ತಷ್ಟು ಜನ ಏನ್ ಉತ್ತರ ಕೊಡ್ತಾರೆ, ಅವರ ಅಭ್ಯರ್ಥಿ ಯಾರಾಗಿರ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಜಯಲಕ್ಷ್ಮಿ. ಜಯಲಕ್ಷ್ಮಿ ಅವರೇ, ಯಾವ ಅಭ್ಯರ್ಥಿ ಪರ ನಿಲ್ತೀರಾ, ನಿಮ್ಮ ಬೆಸ್ಟ್ ಕ್ಯಾಂಡಿಡೇಟ್ ಯಾರು, ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಬಿಜೆಪಿನೇ ಮೇಡಮ್. ಯಾಕೆ ಬಿಜೆಪಿ? ಮೇಡಮ್ ಅವರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ, ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮೇಡಮ್, ಅದಕ್ಕೋಸ್ಕರ. ಸೊ ನಿಮ್ಗೆ ಹೆಲ್ಪ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ. ಓಕೆ, ಪ್ರಧಾನಿ ಅಲ್ಲಿಗೆ ಮೋದಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಮೇಡಮ್? ಅದೇನೆ. ಓಕೆ, ಇಲ್ಲಿ ಬಸವರಾಜನ ಓಟ್ ಹಾಕ್ಬೇಕು ಅಂತ ಅವ್ರಿಗೆ ಮೇಡಮ್ ಹಾಕೋದು. ಓಕೆ, ಸೊ ಇಲ್ಲೂ ಕೂಡ ಮಹಿಳಾ ಮನೆಗಳು ಕೂಡ ಬಿಜೆಪಿ ಪರವಾಗಿ ನಿಲ್ತಿದ್ದಾರೆ.
ಮತ್ತಷ್ಟು ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಣ್ ಗೌಡ ಅಂತ. ಓಕೆ ಲಕ್ಷ್ಮಣ್ ಗೌಡ ಅವರೇ, ನಿಮ್ಮ ಅಭ್ಯರ್ಥಿ ಯಾರು, ಯಾರ ಪರವಾಗಿ ಓಟ್ ಹಾಕ್ತಾ ಇದ್ದೀರಾ? ನಾವು ಏನೇ ಆಗಲಿ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಹೆಸರು ವಸಿಕೆ ಕೊಟ್ಟಿರೋರು ದೇವೇಗೌಡರು. ಇಡೀ ಎಲ್ಲಾ ದೇಶಕ್ಕೂ ನಾವು ದೇವೇಗೌಡರಿಗೆ ಓಟ್ ಹಾಕೋದು. ದೇವೇಗೌಡರಿಗೆ ಓಟ್ ಹಾಕೋದು. ಹಾಗಾದ್ರೆ ಪ್ರಧಾನಿ ಯಾರಾಗ್ಬೇಕು, ಮೋದಿನ ರಾಹುಲ್ ಗಾಂಧಿ? ಪ್ರಧಾನಿನೋ ಮೋದಿ ಆಗ್ಯವ್ರೆ, ಆದ್ರೂ ಜಿ ಎಸ್ ಟಿ ಮಾಡಿಬಿಟ್ಟು ರೈತರಿಗೆ ಏನು ಅನುಕೂಲ ಮಾಡಿ ಕೊಡ್ಲಿಲ್ಲ, ಬರೀ ಬೋಲ್ಟ್ ಹೇಳ್ಕೊಂಬಂದ್ರೆ ಹೊರತು ಯಾವ್ದನ್ನ ಮಾಡಲಿಲ್ಲ. ಈಗ ಸದ್ಯದಲ್ಲಿ ಕುಮಾರಸ್ವಾಮಿ ಏನೋ ರೈತರ ಸಾಲ ಮನ್ನಾ ಮಾಡ್ಕೊಂಡು ಬಡವರ ಬಗ್ಗೆ ರೈತರ ಹಿತಾಸಕ್ತಿ ಒಳಗೆ ಒಂದ್ ಸ್ವಲ್ಪ ಆಸಕ್ತಿ ತೋರಿಸ್ತಾವ್ರೆ, ಆದ್ರಿಂದ ನಾವು ಅವ್ರಿಗೆ ಹಾಕೋದು. ನಿಮ್ಮ ಮತ ಅಲ್ಲಿಗೆ ದೇವೇಗೌಡರಿಗೆ. ಇಲ್ಲಿ ಒಂದು ಒಬ್ರು ಕ್ಯಾಂಡಿಡೇಟ್ ಜೆ ಡಿ ಎಸ್ ಪರವಾಗಿ ನಿಲ್ತಿದ್ದಾರೆ, ಮೈತ್ರಿ ಸರ್ಕಾರದ ಪರವಾಗಿ ನಿಲ್ತಿದ್ದಾರೆ. ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಕಣವ. ಹೆಂಗೈತೆ ವ್ಯಾಪಾರ? ವ್ಯಾಪಾರ ಸುಮಾರ ಇವತ್ತು ಅಬ್ಸಂತ ಸುಮಾರ ವ್ಯಾಪಾರ. ಅಲ್ಲ ಸುಮಾರು ಅಂತೀರ, ಖುಷಿ ಖುಷಿಯಾಗಿ ಹೇಳ್ತಿದ್ದೀರಾ? ಏನ್ ಮಾಡಂದ? ಏನ್ ಮಾಡೋಣ. ಓಕೆ ಇರ್ಲಿ ಬಿಡಿ, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ? ಬಿಜೆಪಿಗೆ ಹಾಕ್ತಾ ಇದ್ದೀವಿ ಕಣವ. ಬಿಜೆಪಿಗೆ ಯಾಕೆ? ಇಷ್ಟು ದಿವಸದಿಂದ ದಳ ದಳ ಅಂತ ನೋಡಿ ಸಾಕಾಯ್ತು, ಇಂದಿತ್ತಿಂದ ಹೊಸ ಸರ್ಕಾರ ಬಿಜೆಪಿ ನಮ್ದು ಸರಿ. ಸೊ ಹಳೆ ನೀರ್ ಬೇಡ, ಹೊಸ ನೀರ್ ಬೇಕು ಅಂತ ಇರ್ಬೇಕು ಅಂತ. ಓಕೆ ಈಗ ಮೋದಿನೇ ಬರ್ಬೇಕಾ ನಿಮ್ಗೆ? ಬರ್ಬೇಕು ಮೋದಿ. ಓಕೆ ಇಲ್ಲೂ ಕೂಡ ಬಿಜೆಪಿಯ ಹವಾ ಇದೆ ನೋಡಿದ್ರೆ ನಾವು. ವೀಕ್ಷಕರ, ಈ ಸಲ ಎಲೆಕ್ಷನ್ ಏನಾಗುತ್ತೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಜೆ ಡಿ ಎಸ್ ಮೈತ್ರಿ ಸರ್ಕಾರನ ಬಿಜೆಪಿನ ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ. ಕ್ವೆಶನ್ ಗೆ ಉತ್ತರ ಹುಡ್ಕೋಣ ಬನ್ನಿ. ಅಜಿ ನಮಸ್ಕಾರ. ನಮಸ್ಕಾರ. ಏನ್ ಹೆಸರು? ಬಸಮ್ಮ. ಬಸಮ್ಮ, ಸೊ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಹಾಲೆ ಒಂದು 20-30 ವರ್ಷದಿಂದ ಮಾಡ್ತೀವಿ. 20-30 ವರ್ಷದಿಂದ. ಓಕೆ, ಇವತ್ತು ಹೆಂಗ್ ನಡೀತಾ ಇತ್ತು ವ್ಯಾಪಾರ? ಪರವಾಗಿಲ್ಲ, ಮಾಡ್ತೀವಿ ವ್ಯಾಪಾರ. ಪರವಾಗಿಲ್ಲ. ಓಕೆ ಅಜ್ಜಿ, ಎಲೆಕ್ಷನ್ ಹತ್ರ ಬರ್ತೈತೆ, ಯಾರಿಗೆ ವೋಟ್ ಹಾಕ್ತಿದ್ದೀರಾ? ಮೋದಿಗೆ ಹಾಕ್ತಿವಿ. ಮೋದಿಗೆ ಯಾಕೆ? ಯಾಕ ಅವರೆಲ್ಲ ರಾಜ್ಯನೆಲ್ಲ ಗೆದಿತಾರಲ್ಲ ಅವರು, ಒಳ್ಳೇದಲ್ವಾ ಅದು? ನಾವು ನಮ್ಮ ರಾಜ್ಯಕ್ಕಾಗಿ ಎಷ್ಟು ಹೋರಾಡ್ತಾರ ಅವರು, ಅದಕ್ಕೆ ಅವರಿಗೆ ಹಾಕ್ಬೇಕು. ಅವರಿಗೆ ಇಲ್ಲಿ ಬಸವರಾಜ್ ಅವ್ರು ನಿಂತಿದ್ದಾರೆ ಬಿಜೆಪಿಯಿಂದ, ಅಲ್ಲಿಗೆ ನಿಮ್ಮ ಓಟು ಬಿಜೆಪಿಗೆನಾ? ಬಸವರಾಜ್ ಅವ್ರಿಗೆ ಹಾಕ್ತೀವಿ. ದೇವೇಗೌಡರು ನಿಂತವರಲ್ಲ, ಅವ್ರಿಗೆ ಹಾಕ್ಬೇಕು ಅಂತ ಅನ್ಸಲ್ವಾ? ಇಲ್ಲ, ಅವ್ರಿಗೆ ಕೆರೆ ಎಲ್ಲ ತುಂಬಿಸ್ಲಿಲ್ಲ ನಮ್ಗೆ. ಇವ್ರು ಕೆರೆ ತುಂಬಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಹಾಕ್ತಿದ್ದೀರಾ? ಹೌದು. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೆ, ಇಲ್ಲೂ ಕೂಡ ಬಿಜೆಪಿ. ನೋಡೋಣ ಮತ್ತೆ ಏನಾಗುತ್ತೆ, ಜನ ಯಾರ ಪರ ನಿಲ್ತಾರೆ, ಯಾವ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ತೆ. ಹೇಳಿ. ನಿಮ್ಮ ಹೆಸರು? ಮೊಹಮ್ಮದ್ ಮುಜಕ್ಕೇರ್. ಓಕೆ ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಓಟ್ ಯಾರಿಗೆ ಹಾಕ್ಬೇಕು ಅಂತಿದ್ದೀರಾ? ಮೇಡಮ್, ನಾವು ಮೊದಲು ಕಾಂಗ್ರೆಸ್ ಹಾಕ್ತಾ ಇದೀವಿ, ದೇವೇಗೌಡ ನಿಂತಿದ್ದಾರೆ ಅವ್ರಿಗೆ ಹಾಕ್ತೀವಿ. ಮೈತ್ರಿ ಸರ್ಕಾರಕ್ಕೆ ಜೈ ಅಂತಿದ್ದೀರಾ? ಯಾಕೆ ಮೈತ್ರಿ ಸರ್ಕಾರ? ಯಾರು ಬಂದ್ರು ಏನು ಮಾಡ್ತಾ ಇಲ್ಲ ಮೇಡಮ್, ಸರಿಯಾಗಿ ಮಾಡ್ತಾ ಇರೋದ್ ಕೆಲಸ ಇವರೇ, ಬೇರೆಯವ್ರು ಕಟ್ಕೊಂಡು ನಮ್ಗೆ ಏನು ಆಗೋದಿಲ್ಲ. ಅಲ್ಲ ಈಗ ಯಾರು ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇವ್ರು ಕೆಲಸ ಮಾಡ್ತಾರೆ ಅಂದ್ರೆ ಯಾಕಿಂತ ಕನ್ಫ್ಯೂಷನ್? ಮೊದ್ಲಿಂದ ನಮ್ಗೆ ವಾಸವ್ರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ, ಅವ್ರಿಗಿಂತ ಅವರೇ ಅವ್ರು ಏನ್ ಹೇಳ್ತಾರೆ ಅದ್ ನಾವು ಕೇಳ್ತೀವಿ. ಅವರು ದಳಕ್ ಹಾಕಿ ಅಂತ ಅದಕ್ಕೆ ದಳಕ್ ಹಾಕ್ತಾ ಇದೀವಿ. ವಾಸಿಯವ್ರು ಏನ್ ಹೇಳಿದ್ರು ಅದಕ್ಕೆ ಜೈ ಅನ್ನೋದು, ಯಾಕಂದ್ರೆ ಕೆಲಸ ಯಾರು ಮಾಡ್ಕೊಡ್ತಾರೋ ಅವ್ರು ಜಯಂತೀವಿ, ಯಾರು ಕೆಲಸ ಬೇರೆಯವ್ರು ಮಾಡ್ಕೊಳ್ಳೋ ಇನ್ಯಾರ್ಗ ಹಾಕೋಣ. ಓಕೆ ಸರ್, ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು, ಮೋದಿನ ರಾಹುಲ್ ಗಾಂಧಿನ? ಮೇಡಮ್, ಮೋದಿ ಅವರು 5 ವರ್ಷ ಕೊಟ್ಟಿ ನಾವು ಅವ್ರಿಗೆ ಏನು ಕೆಲಸ ಮಾಡಿಲ್ಲ. ಫಸ್ಟ್ ಏನ್ ಮಾಡಿದ್ರು, ನೋಟ್ ಬ್ಯಾನ್ ಮಾಡ್ಬಿಟ್ರು, ಅರ್ಧ ವ್ಯಾಪಾರ ಹೊರಟೋಯ್ತು. ಇನ್ನ ತಿರ್ಗಾ ಜಿ ಎಸ್ ಟಿ ಅದು ಇದು ಎಲ್ಲ ಹೊರಟೋಯ್ತು. ಅದಕ್ಕೋಸ್ಕರ ಅವ್ರಿಗೆ ಕುಣಿಸಿದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಈಗ ರಾಹುಲ್ ಗಾಂಧಿ ಬಂದ್ರೆ ಬೆಸ್ಟ್. ಈಗ ಅವ್ರಿಗೆ ಚಾನ್ಸ್ ಕೊಡೋಣ, ಯಾಕಂದ್ರೆ ಓದೋರು ಈಗ ಪಕೋಡೆ ತಲ್ಲಿ ಅಂತ ಹೇಳಿದ್ರು, ಈಗ ಇನ್ನು ಓದಿ ಅದೇ ಪಕೋಡೆ ತಲ್ಬೇಕಾಗತ್ತೆ ಅಷ್ಟೇ. ಅಲ್ಲಿ ನಿಮ್ಮ ಆಯ್ಕೆ ಕಾಂಗ್ರೆಸ್ ರಾಹುಲ್ ಗಾಂಧಿ, ಇಲ್ಲಿ ಮೈತ್ರಿ ಸರ್ಕಾರ ಆದ್ರೂ ಓಕೆ ಅಂತ ಹೇಳ್ತಿದ್ದಾನೆ. ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ, ಓಕೆ ಮಂಜುಳಾ ಅವರೇ, ಈ ಸಲ ವೋಟ್ ಯಾರಿಗೆ ಹಾಕ್ಬೇಕು ಅಂತಿದ್ದೀರಾ? ನಾವು ಬಿಜೆಪಿಗೆ ಹಾಕ್ಬೇಕು ಅನ್ಕೊಂಡಿದೀವಿ. ಯಾಕೆ ಬಿಜೆಪಿ? ಏನ ಅದೊಂದು ಸರ್ಕಾರ ಮೋದಿಗೆ ಒಂಚೂರು ಮುಂದಕ್ಕೆ ತರ ಏನಾದ್ರೂ ಹೆಲ್ಪ್ ಆಗುತ್ತೇನೋ ಅಂತ ಇದೊಂದ್ಸರಿ ಚಾನ್ಸ್ ಕೊಡೋಣ ಅನ್ಕೊಂಡಿದೀವಿ. ಎಲ್ಲಾ ಕಡೆ ಬಿಜೆಪಿ ಕೇಳಿ ಬರ್ತೈತೆ, ನೋಡೋಣ ಏನೋ ಇರ್ಬೋದೇನೋ, ಏನಾದ್ರು ಮಾಡ್ತಾರೆ. ನಮ್ಮ ದಿನಾಸೆ ಹಂಗ ಅನ್ನಿಸ್ತಾ ಐತಮ್ಮ, ಅದೇನೋ ದಯವಿಚ್ಛೆ ನಮ್ಮ ಮನ್ಸಲ್ಲೆಲ್ಲ ಅದೇ ಐತೆ. ನಿಮ್ಗೆ ಬಿಜೆಪಿ ಸರ್ಕಾರ ಬೆಸ್ಟ್? ಬೆಸ್ಟ್ ಅಮ್ಮ, ಬರ್ಬೇಕು ಇನ್ನೊಂದ್ಸರಿ ನೋಡೋಣ ತಾತ ಅವ್ರು ಏನ್ ಮಾಡ್ತಾರೆ ಅಂತ. ತಾತ ಅವ್ರು ಏನ್ ಮಾಡ್ತಾರೆ ಅಂತ, ಮೋದಿ ತಾತ ಅವ್ರು ಏನ್ ಮಾಡ್ತಾರೆ ನೋಡೋಣ. ಮತ್ತಷ್ಟು ಜನ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಯಾರಿಗೆ ವೋಟ್ ಹಾಕ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಆನಂದ್ ಅಂತ. ಓಕೆ ಆನಂದ್ ಅವರೇ, ಸೊ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದ್ದೀರಾ? ನಿಮ್ಮ ಮತ ಯಾರಿಗೆ? ನರೇಂದ್ರ ಮೋದಿಗೆ. ಯಾಕೆ?
ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಹಾಕ್ಬೇಕಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿದಾರೆ ಅದಕ್ಕೋಸ್ಕರ. ಓಕೆ, ಈಗ ಮೋದಿ ಅಂತ ಹೇಳಿದ್ರಿ, ರಾಹುಲ್ ಗಾಂಧಿಗೂ ಒಂದು ಚಾನ್ಸ್ ಕೊಡ್ಬೋದಲ್ಲ? ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ಬೋದು, ಅದು ಫಿಲಮ್ ಜೋಕರ್ ಇದಕ್ಕೆ ಚಾನ್ಸ್ ಕೊಡ್ಬೋದು ಅವ್ರಿಗೆ. ಒಂದು ಜೋಕರ್ ಪಾತ್ರಕ್ಕೆ ಅಂತ ಹೇಳಿದೆ, ಯಾಕೆ ಅಷ್ಟು ಅವರು ಅಭ್ಯರ್ಥಿ ಅಷ್ಟು ಸ್ಟ್ರಾಂಗ್ ಅಂತ? ಸ್ಟ್ರಾಂಗ್ ಇಲ್ಲ, ಒಂದು ಮಾತಾಡ್ಬೇಕಾದ್ರೆ ಆಗ್ಲಿ ಏನೇ ಆಗ್ಲಿ ಅಷ್ಟೊಂದು ಇದಿಲ್ಲ, ಒಂಥರ ಏನೇನ ಮಾತಾಡ್ತಾರೆ ಅದೇನು ಅರ್ಥನೂ ಆಗಲ್ಲ ಯಾರಿಗೂ, ಆತರ ಮಾತಾಡುತ್ತೆ. ಒಟ್ಟಾರೆ ನಿಮ್ಮ ಓಟು ಬಿಜೆಪಿ? ಬಿಜೆಪಿಗೆ. ಓಕೆ, ಸೊ ಇಲ್ಲೂ ಕೂಡ ಬಿಜೆಪಿ ಹವಾ, ನೋಡೋಣ ಮತ್ತೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ದಾಕ್ಷಣಮ್ಮ, ಮಾಜಿ ಕೌನ್ಸಿಲರು. ಮಾಜಿ ಕೌನ್ಸಿಲರು. ಓಕೆ ದಾಕ್ಷಣಮ್ಮ ಅವರೇ, ಸೊ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ನಿಮ್ಮ ಓಟು ಯಾರಿಗೆ? ನರೇಂದ್ರ ಮೋದಿಗೆ. ಯಾಕೆ? ಯಾಕೆಂದ್ರೆ ಅವರು ನಾಲ್ಕು ವರ್ಷದಿಂದ ಚೆನ್ನಾಗಿ ಇದ್ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡವ್ರೆ. ಮುಂದೆ ಬಂದ್ರು ಅವರು ಚೆನ್ನಾಗಿ ನಮ್ಗೆ ಇದಾಗುತ್ತೆ, ಪಾಕಿಸ್ತಾನನೆಲ್ಲ ಇದ್ ಮಾಡಿದ್ದಾರೆ, ಮುಂದೆ ನಮ್ಮ ಕರ್ನಾಟಕ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಇಂಪ್ರೂವ್ ಮಾಡ್ತಾರೆ ಅಂತ. ಓಕೆ, ರಾಹುಲ್ ಗಾಂಧಿಗೂ ಒಂದು ಚಾನ್ಸ್ ಕೊಡ್ಬೋದು? ರಾಹುಲ್ ಗಾಂಧಿಗೆ ಅಂತಂದ್ರೆ ನಾವು ರಾಹುಲ್ ಗಾಂಧಿಗೂ ನಮಗೂ ಆಗಲ್ಲ. ಓಕೆ, ಆಗಲ್ಲ ಆಗಲ್ಲ. ಎಷ್ಟು ವಿರೋಧಿಯಾಗಿ? ಎಷ್ಟು ವಿರೋಧಿ ಅಂತಂದ್ರೆ ನಮ್ದು ಅವಾಗೆಲ್ಲ ಜಮೀನೆಲ್ಲ ಹೊರಟಾಯ್ತು, ಜಮೀನ ಕಾಂಗ್ರೆಸ್ನವರೆಲ್ಲ ಜಮೀನೆಲ್ಲ ಇದು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅವತ್ತಿಂದ ನಮಗೆ ಬೇಜಾರು ಕಾಂಗ್ರೆಸ್ ಕಂಡ್ರೆ. ಒಟ್ಟಾರೆ ನಿಮ್ಮ ಮತ ಬಿಜೆಪಿ ಪಕ್ಷಕ್ಕೆ? ಬಿಜೆಪಿ ಪಕ್ಷಕ್ಕೆ, ನರೇಂದ್ರ ಮೋದಿಗೆ. ನರೇಂದ್ರ ಮೋದಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲೋ ಒಂದು ಕಡೆ ಜನಗಳ ಅಭಿಪ್ರಾಯ ಬಿಜೆಪಿ ಮೇಲೆ ನಿಂತಿದೆ ಅಂತಾನೆ ಹೇಳ್ಬೋದು. ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ, ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಣ್ಣ ಅಂತ. ಗಂಗಣ್ಣ ಅವರೇ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಬಿಜೆಪಿಗೆ. ಯಾಕೆ ಸರ್? ಯಾಕೆಂದ್ರೆ ಮೋದಿ ಅವರು ಈಗ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಅವ್ರನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಜನಗಳು ಇನ್ನೂ ಒಂದು 3-4 ವರ್ಷ ಹೋಗ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ನವ್ರಿಗೆ 70 ವರ್ಷ ಕೊಟ್ಟರೆ ಇನ್ನೂ ಅರ್ಥ ಮಾಡ್ಕೊಳಕಾಗಿಲ್ಲ. ಈಗ 4 ವರ್ಷ ಕೊಟ್ಬಿಟ್ಟು ಅರ್ಥ ಮಾಡ್ಕೊಬೇಕು, ಎಲ್ಲನೂ ಮಾಡಬೇಕು ಮಟ್ಟಬೇಕು ಅಂತಂದ್ರೆ ಸಾಧ್ಯವಿಲ್ಲ. ಅವ್ರು GST ಮಾಡಿರೋದು ಒಳ್ಳೇದೇನೆ, ನೋಟ್ ಬ್ಯಾನ್ ಮಾಡಿದ್ದು ಒಳ್ಳೇನೆ. ಯಾಕೆಂತಂದ್ರೆ ಇದು ಹೋಗ್ತಾ ಹೋಗ್ತಾ ದಿನಗಳಿಗೆ ಇನ್ನೂ ಗೊತ್ತಾಗುತ್ತೆ ಜನಗಳಿಗೆ. ಈಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗುತ್ತೆ, ಮುಂದೊಂದು ದಿನ ಅರ್ಥ ಆಗದಂತದ್ದು ಟೈಮ್ ಬರ್ತಾ ಇದೆ. ಹಂಗಾಗಿ ನಾವು, ಯಾಕೆಂದ್ರೆ ಇವತ್ತು ಲಕ್ಷಾಂತರ ಕಂಪನಿಗಳು ಇವತ್ತು ಒಂದು GST ಬಂದ್ಮೇಲೆ ಇವತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ನ ಕಟ್ತಾ ಇರೋದು. ಯಾಕೆಂದ್ರೆ ನಾನು ಒಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಪ್ರೈವೇಟ್ ಕಂಪ್ನಿನಲ್ಲಿ. ಎಷ್ಟು ಲಕ್ಷಾಂತರ ಕಂಪ್ನಿಗಳು ಕಟ್ತಿರ್ಲಿಲ್ಲ, ಈಗ ಎಲ್ಲರೂ ಪ್ರತಿಯೊಬ್ಬರು ಕಟ್ತಾ ಇದ್ದಾರೆ. ಹಂಗಾಗಿ ಅವ್ರು ಮಾಡಿದ್ದು ಕರೆಕ್ಟ್ ಆಗಿದೆ, ಅದಕ್ಕೋಸ್ಕರ ನಾವು ಮೋದಿಗೆ ಸಪೋರ್ಟ್ ಮಾಡ್ತೀವಿ. ವ್ಯಕ್ತಿ ಯಾರೇ ನಿಂತಿರಲಿ ಮೋದಿಗೆ ಸಪೋರ್ಟ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, 70 ವರ್ಷ ಆಡಳಿತವನ್ನ ಕೈಗೆ ಕೊಟ್ರು ಕಾಂಗ್ರೆಸ್ ಸರ್ಕಾರಕ್ಕೆ, ಏನು ಕೂಡ ಪ್ರಯೋಜನ ಆಗಿಲ್ಲ. ಆದ್ರೆ ಬಿಜೆಪಿ ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಕಾಲಾವಕಾಶವನ್ನ ಕೊಟ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇವರ ಮಾತಾಗಿದೆ. ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ, ತಿಳ್ಕೊಳ್ಳೋಣ, ಬನ್ನಿ. ಅಜ್ಜಿ ನಮಸ್ಕಾರ. ನಮಸ್ತೆ ಅಮ್ಮ. ಹೆಂಗ್ ನಡೀತಾ ಇತ್ತು ವ್ಯಾಪಾರ? ವ್ಯಾಪಾರ ಸುಮಾರಾಗಿ ನಡೀತಾ ಐತೆ. ಸುಮಾರಾಗಿ ನಡೀತಾ ಐತೆ. ನೀರಿಲ್ಲ, ಏನೆಲ್ಲ ಜನಗಳು ಎಲ್ಲ ತೋಟಗಳು ಒಣಗ್ತಾವೆ. ನೀರ್ ಬಿಡ್ತೀವಿ ಬಿಡ್ತೀವಿ ಅಂತ ಓಟ್ ಹಾಕ್ಸ್ಕೊಂತಾರೆ. ಏನೂ ಇಲ್ಲ, ದೇವರಗತಿ ತಮಿಳ್ನಾಡಿಗೆ ನೀರ್ ಬಿಟ್ರು, ಇತ್ ಕಡೆಗೆ ನಾಮ ಐಕಿರು. ಒಟ್ಟಾರೆ ಈಗ ನೀವು ಓಟ್ ಹಾಕ್ಬೇಕು ಅಂದ್ರೆ ಯಾರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ ಬಿಜೆಪಿಗೆ. ಬಿಜೆಪಿಗೆ? ಸೊ ಯಾಕೆ ಕಾಂಗ್ರೆಸ್ ಅವ್ರಿಗೆ ಬೇಡವಾ? ಮೈತ್ರಿ ಸರ್ಕಾರ ದೇವೇಗೌಡರ ಎಲ್ಲ ನೋಡ್ವಲ್ಲ, ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಮಾಡಿದಲ್ಲ. ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರು, ಅವತ್ತಿಂದಲೂ ಹಿಂಗೆ ಹೇಳ್ಕೊಂಡ್ ಬತ್ತಲೆ ಅವ್ರು 3 ವರ್ಷದಿಂದ. ಇವತ್ತು ನಾಳೆ ಇವತ್ತು ನಾಳೆ ಅವ್ರು ಸತ್ತಂಗ್ ಸತ್ತಂಗೆ ಹೇಳ್ಕೊಂಡು ಹೇಳ್ಕೊಂಡ್ ಬತ್ತಲೆ ಅವ್ರು. ಸೊ ಅಲ್ಲಿಗೆ ನಿಮ್ಮ ಮತ ಬಿಜೆಪಿಗೆ? ಬಿಜೆಪಿಗೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೆ, ಇವರು ಕೂಡ ಬಿಜೆಪಿ ಪರವಾಗಿ ನಿಲ್ತಿದ್ದಾರೆ. ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋಂತ ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ. ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ, ಕೇಳೋಣ, ಬನ್ನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೆ, ಇವತ್ತು ನಮ್ಮ ಗುಬ್ಬಿ ಕ್ಷೇತ್ರದಲ್ಲಿ ಜನ ಯಾರ ಪರ ನಿಂತ್ರು, ಯಾರ ಪರ ನಿಲ್ಲ, ಸೊ ಯಾರ ಪರ ಮತ ಹಾಕ್ತಾರೆ? ಬಿಜೆಪಿ ಪರ ಕೆಲವೊಂದಷ್ಟು ಜನ ಬಿಜೆಪಿ ಅಂತ ಹೇಳಿದ್ರೆ, ಮತ್ತಷ್ಟು ಜನ ಮೈತ್ರಿ ಸರ್ಕಾರ ಅಂತ ಹೇಳಿದ್ರು. ನೋಡ, ಎಲೆಕ್ಷನ್ಗೆ ಇನ್ನೇನು ಬೆಳವಣಿಗೆ ದಿನಗಳಷ್ಟೇ ಬಾಕಿ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅಭ್ಯರ್ಥಿ ಹಣೆ ಬರವನ್ನ ಯಾವ ಮತದಾರ ಯಾವ ಹೆಸರಲ್ಲಿ ಬರೀತಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋ ಅಂತ ಕಾದ್ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸದಾ ನಿಮ್ಮೊಂದಿಗೆ ಎ ಡಿಜಿಟಲ್.